ಮಾಧ್ಯಮದ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಮೊದಲನೇದಾಗಿ ಈ ವರ್ಷದ ಆಯವ್ಯಯವನ್ನು ರಾಜ್ಯದ ಜನತೆಯ ಒಳಿತಿಗೆ, ರಾಜ್ಯದ ಅಭಿವೃದ್ಧಿಗೆ ವಿಧಾನಸಭೆಯ ಸದನದಲ್ಲಿ ನಾನಿವತ್ತು ಮಂಡನೆಯನ್ನು ಮಾಡತಕ್ಕಂಥ ಪೂರ್ವದಲ್ಲೇ ತರಾತುರಿಯಲ್ಲಿ ಈ ಒಂದು ಮಾಧ್ಯಮದ ಮಿತ್ರರನ್ನ ಆಹ್ವಾನ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ನನ್ನ ಪಾಲಿಗೆ ಬಂದಿದೆ. ಕಳೆದ ಎರಡು ದಿನಗಳ ಒಂದು ಡೆವಲಪ್ಮೆಂಟ್ಗಳೇನಿದೆ, ಪ್ರತಿದಿನ ತಾವುಗಳು ನನ್ನಿಂದ ಪ್ರತಿಕ್ರಿಯೆಗಳನ್ನು ಪಡಿಬೇಕು ಅಂತ ಹೇಳಿ ನನ್ನ ಮುಂದೆ ಮೈಕ್ಗಳನ್ನ ತಂದರೂ ನಾನು ಯಾವುದೇ ರೀತಿ ಪ್ರತಿಕ್ರಿಯೆಗಳನ್ನು ನಿಮಗೆ ಕೊಡಲಿಲ್ಲ. ನಿಧಾನಕ್ಕೆ ಮಾತಾಡೋಣ ಬಿಡಿ ಅಂತಕ್ಕಂಥ ಮತ್ತೆ ತಮ್ಮಗಳ ಒಂದು ಪ್ರತಿಕ್ರಿಯೆ ಕೇಳಿದಾಗ ಹೇಳದಂಥದ್ದೇನಿದೆ, ನಿನ್ನೆ ದಿನ ತಮ್ಮೆಲ್ಲರಿಗೆ ಒಂದು ಔತಣಕೂಟ ಮಾಡಬೇಕು ಅಂತ ಇದ್ದೆ. ರಾತ್ರಿ ಬಿಫೋರ್ ಬಜೆಟ್ಗೆ ನಿಮ್ಮ ಜೊತೆ ಕೆಲವು ನನ್ನ ಭಾವನೆಗಳನ್ನು ಹಂಚ್ಕೋಬೇಕು ಅಂತ ಹೇಳಿ ಅದನ್ನು ಸಹ ನಾನು ಈ ಬಾರಿ ಮಾಡಲಿಕ್ಕಾಗಿಲ್ಲ. ಅದಕ್ಕೆ ರಾಜಕೀಯದ ಬೆಳವಣಿಗೆಗಳು ಕಾರಣವೂ ಇದ್ದಾವೆ. ಇವತ್ತು ತಮ್ಮೆಲ್ಲರನ್ನ ತರಾತುರಿಯಲ್ಲಿ ಕರೆದಿದ್ದೇನೆ. ನಿಮಗೆ ಆದಂಥ ಇನ್ಕನ್ವೀನಿಯನ್ಸ್ಗೂ ನಾನು ತಮ್ಮಲ್ಲಿ ವಿಷಾದ ವ್ಯಕ್ತಪಡಿಸಿದ. ಇವತ್ತು ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ದೆಹಲಿಯಲ್ಲೂ ಪಾರ್ಲಿಮೆಂಟ್ ನಡೀತಾ ಇದೆ, ಕರ್ನಾಟಕದಲ್ಲಿ ವಿಧಾನಸಭೆ ಕಲಾಪಗಳು ನಡೀತಾ ಇದೆ. ಬಹುಶಃ ಪಾರ್ಲಿಮೆಂಟು ಮತ್ತು ವಿಧಾನಸಭೆ ನಮ್ಮ ಒಂದು ಅಭಿಪ್ರಾಯದಲ್ಲಿ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಅದು ಒಂದು ರೀತಿಯ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತಕ್ಕಂಥದ್ದನ್ನು ಅವರು ಅಧಿಕಾರ ಸ್ವೀಕಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ಗೆ ಎಂಟರ್ ಆಗಬೇಕಾದ್ರೆ ಹೌ ವಿ ಬೋ ಇಸ್ ಹೆಡ್ ಆನ್ ದ ಸ್ಟೆಪ್ಸ್ ಆಫ್ ದ ಪಾರ್ಲಿಮೆಂಟ್ ಹೌಸ್ ಸ್ಟಿಲ್ ಐ ಆಮ್ ರಿಮೆಂಬರಿಂಗ್. ಎಷ್ಟೇ ಅವರು ಭಾಷಣ ಮಾಡ್ತಾರೆ, ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ, ಕಪ್ಪು ಹಣ ಯಾವ ರೀತಿ ನಿಲ್ಲಿಸಿದ್ದೀನಿ ಅಂತಾರೆ. ಐ ಹ್ಯಾವ್ ಡನ್ ಇನ್ 55 months ವಾಟ್ ಕಾಂಗ್ರೆಸ್ ನಾಟ್ ಡನ್ ಇನ್ 47 years. ಎಸ್ಟರ್ಡೇಸ್ ಈ ಸ್ಟೇಟ್ಮೆಂಟ್ ಆನ್ ದ ಫ್ಲೋರ್ ಆಫ್ ದ ಹೌಸ್ ಗಮನಿಸಿದ್ದೇನೆ. ಕರ್ನಾಟಕ ರಾಜ್ಯ ಸರ್ಕಾರದ ಸಾಲ ಮನ್ನಾ ಬಗ್ಗೆ ನಾನು 3 ದಿವಸಗಳ ಹಿಂದೆ ಇಲ್ಲಿಯವರೆಗೆ ನಾನು ಅದರಲ್ಲಿ ಎಲ್ಲಿಯವರೆಗೆ ಅಚೀವ್ ಮಾಡಿದ್ದೇನೆ ಅಂತಕ್ಕಂಥದ್ದನ್ನು ನ್ಯಾಷನಲ್ ಪೇಪರ್ಗೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೇನೆ. 4 ಲಕ್ಷವರೆಗೆ ಈ ಇಲ್ಲಿಯವರೆಗೆ ರೈತರಿಗೆ ಇವತ್ತು ಸಾಲ ಮನ್ನಾ ಯೋಜನೆ ತಲುಪಿದೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ಅಡ್ವರ್ಟೈಸ್ಮೆಂಟ್ನಲ್ಲಿ. ಈಗಾಗಲೇ ಕಳೆದ 2 ದಿವಸದಲ್ಲಿ ಪುನಃ 2,000 ಕೋಟಿ ನ್ಯಾಷನಲೈಸ್ಡ್ ಬ್ಯಾಂಕ್ಗೆ ಅಡಿಷನಲ್ ಆಗಿ 1,500 ಕೋಟಿ ಕೋಆಪರೇಟಿವ್ ಇನ್ಸ್ಟಿಟ್ಯೂಷನ್ ಸಾಲಕ್ಕೆ ಮತ್ತೆ 3,500 ಕೋಟಿ ರಿಲೀಸ್ ಮಾಡಿದ್ದೇನೆ ಕಳೆದ 2-3 ದಿವಸಗಳ ಹಿಂದೆ. ಇದೆಲ್ಲ ಲೋನ್ ವೇರ್ ಡಿಸ್ಪರ್ಸ್ ಆಗ್ತಾ ಇದೆ ಇಲಾಖೆಯಿಂದ. ಅಂತ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ನರೇಂದ್ರ ಮೋದಿ ಅವರು ನಿನ್ನೆ ಪಾರ್ಲಿಮೆಂಟ್ ಅನ್ನ ದಾರಿ ತಪ್ಪಿಸ್ತಾರೆ. ಒಬ್ಬ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿ ಪಾರ್ಲಿಮೆಂಟ್ನಲ್ಲಿ ಇಡ್ತಕ್ಕಂಥ ಒಂದು ಮಾಹಿತಿಗಳ ಸುಳ್ಳು ಮಾಹಿತಿಗಳೇನಿದ್ದಾವೆ, ಐ ಥಿಂಕ್ ಅಕಾರ್ಡಿಂಗ್ ಟು ಮೈ ವ್ಯೂ ಈ ಸಿಸ್ಟಮ್ಯಾಟಿಕಲಿ ಡಿಮಾಲಿಷಿಂಗ್ ದಿಸ್ ಕಂಟ್ರೀಸ್ ಡೆಮಾಕ್ರಸಿ ಸಿಸ್ಟಮ್ ಈಸ್ ಮಿಸ್ಲೆಡಿಂಗ್ ದ ಪಾರ್ಲಿಮೆಂಟ್ ಹೌಸ್. ಟುಡೇ ಐ ರಿಕ್ವೆಸ್ಟ್ ಆಲ್ ಅವರ್ ಅಪೋಸಿಷನ್ ಪಾರ್ಟಿ ಫ್ರೆಂಡ್ಸ್ ರೈಸ್ ದ ಇಶ್ಯೂ ದ ಡ್ಯುಯಲ್ ರೋಲ್ ಆಫ್
ಆನರಬಲ್ ಪ್ರೈಮ್ ಮಿನಿಸ್ಟರ್ ಅಂಡ್ ಇಸ್ ಟೀಮ್. ಒನ್ ಸೈಡ್ ಈಸ್ ಪ್ರೊಜೆಕ್ಟಿಂಗ್ ಹಿಮ್ಸೆಲ್ಫ್ ಸೇವಿಯರ್ ಆಫ್ ದಿಸ್ ಕಂಟ್ರಿ. ಐ ಆಮ್ ಟೋಟಲಿ ಡಿಮಾಲಿಶ್ಡ್ ಕರಪ್ಷನ್ ಸಿಸ್ಟಮ್. ಅದರ್ ಸೈಡ್ ವಾಟ್ ಈಸ್ ಫ್ರೆಂಡ್ಸ್ ಆರ್ ಡೂಯಿಂಗ್, ಹೌ ಈಸ್ ಎನ್ಕರೇಜಿಂಗ್ ಈಸ್ ಕೊಲೀಗ್ಸ್. ಐ ರಿಕ್ವೆಸ್ಟ್ ಆಲ್ ಮೈ ಅಪೋಸಿಷನ್ ಫ್ರೆಂಡ್ಸ್ ಆನ್ ದ ಪಾರ್ಲಿಮೆಂಟ್, ಇನ್ ದ ಪಾರ್ಲಿಮೆಂಟ್ ಟುಡೇ, ದೇ ಮಸ್ಟ್ ಪಾರ್ಟಿಸಿಪೇಟ್ ಇನ್ ದ ಪಾರ್ಲಿಮೆಂಟ್ ಅಂಡ್ ದೇ ಮಸ್ಟ್ ಎಕ್ಸ್ಪೋಸ್ ದ ರಿಯಲ್ ಟ್ರೂತ್ ಆಫ್ ದಿಸ್ ಪ್ರೆಸೆಂಟ್ ಪ್ರೈಮ್ ಮಿನಿಸ್ಟರ್ ಇನ್ ದಿಸ್ ಕಂಟ್ರಿ. ಇದನ್ನು ನಾನು ಅತ್ಯಂತ ನೋವಿನಿಂದ ನಾನು ಹೇಳಬೇಕಾಗತ್ತೆ. ಡಿಮಾನಿಟೈಸೇಷನ್, ಕಪ್ಪು ಹಣವನ್ನು ಇವತ್ತು ಸಂಪೂರ್ಣವಾಗಿ ನಿಷೇಧ ಮಾಡಲಿಕ್ಕೆ ದೇಶದೊಳಗೆ ಹೇಳ್ತಾರೆ. ಕಳೆದ ಎರಡು ದಿನಗಳಿಂದ ಗೌರವಂತ ರಾಜ್ಯಪಾಲರು ಈ ಸರ್ಕಾರದ ಒಂದು ಗುರಿಗಳನ್ನು ಹೇಳ್ತಕ್ಕಂಥದ್ದಕ್ಕೆ ಈ ವರ್ಷದ ಮತ್ತು ಹಿಂದಿನ ವರ್ಷದಲ್ಲಿ ನಾವು ತೆಗೆದುಕೊಂಡಂಥ ಕೆಲವು ಕಾರ್ಯಕ್ರಮಗಳ ಬಗ್ಗೆ ಸದನದ ಎರಡೂ ಸದನದ ಸದಸ್ಯನ ಉದ್ದೇಶ ಭಾಷಣ ಮಾಡಲಿಕ್ಕೆ ಬಂದರೆ ಬಾವಿಗಿಳಿದು ಭಾಷಣ ಓದ್ಲಿಕ್ಕೆ ಬಿಡೋದಿಲ್ಲ. ಗೋ ಬ್ಯಾಕ್ ಸಿಎಂ ಅಂತಾರೆ. ಈ ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತಾರೆ. ನನ್ನ ಸರ್ಕಾರಕ್ಕೆ ಬಹುಮತ ಇಲ್ಲದೆ ಇದ್ರೆ ಯಡಿಯೂರಪ್ಪನವರು ನನಗಿಂತಲೂ ಸೀನಿಯರ್ ಲೀಡರ್ ಇದ್ದಾರೆ. ಸುದೀರ್ಘವಾಗಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಇವತ್ತು ಆ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿ ನನ್ನ ಮೈತ್ರಿ ಸರ್ಕಾರಕ್ಕೆ ಬಹುಮತ ಇಲ್ಲದೆ ಇರತಕ್ಕಂಥ ಮಾಹಿತಿ ಅವರಲ್ಲಿದ್ದರೆ ಯಾತಕ್ಕೆ ಕಳೆದ ಎರಡು ದಿನಗಳಿಂದ ಅವಿಶ್ವಾಸವನ್ನು ಈ ಸರ್ಕಾರದ ವಿರುದ್ಧ ತರದೆ ಯಾವುದೇ ವಿಷಯಗಳನ್ನು ಪ್ರಸ್ತಾಪ ಮಾಡದೆ ಮೊನ್ನೆಯಿಂದ ಬಾವಿಗಿಳಿದು ಸದನದ ಕಲಾಪವನ್ನು ಸ್ಥಗಿತಗೊಳಿಸ್ಕೊಂಡಿದ್ದಾರೆ. ಇವರು ನಿಜಕ್ಕೂ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ರಕ್ಷಿಸ್ತಕ್ಕಂಥ ವ್ಯಕ್ತಿಗಳ ಅನ್ನೋದನ್ನು ಈ ನಾಡಿನ ಜನತೆ ಇವತ್ತು ಆಲೋಚಿಸಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡಬೇಕು ಅನ್ನೋದನ್ನು ಮನವಿ ಮಾಡ್ತೀನಿ. ಒಂದು ಸರ್ಕಾರ ನಡೀಬೇಕಾದರೆ ಇವತ್ತು ನಾನು ಈ ಒಂದು ಮೈತ್ರಿ ಸರ್ಕಾರದ ಕಾರ್ಯಕ್ರಮಗಳನ್ನು ಅಯವ್ಯಯವನ್ನು March 31 ಸದನದಲ್ಲಿ ಒಪ್ಪಿಗೆ ಪಡೆದೇ ಇದ್ದರೆ ಈ ರಾಜ್ಯದ ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡೋದಾಗಲಿ, ಸರ್ಕಾರಿ ನೌಕರರು ಜನಪ್ರತಿನಿಧಿಗಳಿಗೆ ಇವತ್ತು ಪ್ರತಿ ತಿಂಗಳು ಸಂಬಳ ಕೊಡ್ತಕ್ಕಂಥದ್ದಕ್ಕಾಗಲಿ ಸದನ ಒಪ್ಪಿಗೆ ಕೊಡದೇ ಇದ್ದರೆ ಯಾವ ರೀತಿ ಮುಂದಿನ ಸರ್ಕಾರ ನಡೀಬೇಕಿಲ್ಲಿ. ಒಂದು ಅಯವ್ಯಯ ಅಂತಕ್ಕಂಥದ್ದು ಹುಡುಗಾಟಿಕೆ ಅಲ್ಲ. ಈ ರಾಜ್ಯದ 6.5 crore ಜನತೆಯ ರಕ್ಷಣೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರದ ಒಂದು ಯೋಜನೆಗಳು ಜನತೆಯ ಒಂದು ಸಮಸ್ಯೆಗಳಿಗೆ ನೆರವುಗಳನ್ನು ನೀಡತಕ್ಕಂಥ ಒಂದು ಒಪ್ಪಿಗೆಯನ್ನು ಸದನ ಕೊಡಬೇಕು. ಆದರೆ ಇವತ್ತು ಬಿಜೆಪಿ ನಾಯಕರು ಏನು ಮಾಡ್ತಾ ಇದ್ದಾರೆ, ಪಾರ್ಲಿಮೆಂಟ್ ಚುನಾವಣೆ ಡಿಕ್ಲೇರ್ ಆಗ್ಬೋದು, ಬಹುಶಃ ಪ್ರಧಾನಮಂತ್ರಿಗಳು 3 March ಬಿಹಾರದಲ್ಲಿ ಕೊನೆ ಸಭೆ ಅವರದು ಅಕಾರ್ಡಿಂಗ್ ಟು ಮೈ ಇನ್ಫಾರ್ಮೇಶನ್. ಆಫ್ಟರ್ ದಟ್ ವಿತಿನ್ 1 or 2 ಐ ಥಿಂಕ್ ಎಲೆಕ್ಷನ್ ಕಮಿಷನ್ ವಿಲ್ ಗೋಯಿಂಗ್ ಟು ಅನೌನ್ಸ್ ದ ಡೇಟ್ ಆಫ್ ಫ್ಯೂಚರ್ ಪಾರ್ಲಿಮೆಂಟ್ ಎಲೆಕ್ಷನ್. ಹಾಗಿದ್ರೆ ನಾನು ಯಾವಾಗ ಆಗಿದ್ರೆ ಈ ಒಂದು ಸದನದಲ್ಲಿ ಇವತ್ತು ಈ ಅಯವ್ಯಯವನ್ನು ಒಪ್ಪಿಗೆ ಪಡೆದು ಮುಂದಿನ ಏಪ್ರಿಲ್ ತಿಂಗಳಿಂದ ಈ ವರ್ಷದ ಸರ್ಕಾರದ ಚಟುವಟಿಕೆಗಳು ನಡೀಬೇಕಲ್ಲ, ಆ ದೃಷ್ಟಿಯಿಂದ ಇವತ್ತು ಈ ಅಯವ್ಯವನ್ನು ಮಂಡನೆ ಮಾಡಲಿಕ್ಕೆ ನಾವು ಹೊರಟ್ರೆ ನೀವು ಈ ರೀತಿ ನಡ್ಕೋತಾ ಇದ್ದೀರಲ್ಲ, ಇದರಿಂದ ದೇಶಕ್ಕೆ ರಾಜ್ಯಕ್ಕೆ ಏನು ಸಂದೇಶ ಕೊಡಲಿಕ್ಕೆ ಹೊರಟಿದ್ದೀರಿ ಯಡಿಯೂರಪ್ಪನವರೇ? ಓ, ಏನು ಸದಾನಂದ ಗೌಡರ ಭಾಷಣ, ಗ್ರೇಟ್ ಅಶೋಕ ದಿ ಗ್ರೇಟ್ ಅವ್ರ ಹೇಳಿಕೆಗಳು. ಅಯ್ಯೋ, ನಾವೇನಿಲ್ಲಪ್ಪ, ನಾವು ವಿರೋಧ ಪಕ್ಷದವ್ರನ್ನ ಕಾಂಗ್ರೆಸ್ಸು ಜೆ ಡಿ ಎಸ್ನವ್ರನ್ನ ನಾವು ಮುಟ್ಟೇ ಇಲ್ಲ, ನಾವು ಯಾರನ್ನು ಮಾತೇ ಆಡಿಸಲ್ಲ, ಅವರವ್ರು ಕಿತ್ತಾಡ್ಕೊಂಡು ಸರ್ಕಾರ ಹೋದ್ರೆ ಕಾಯ್ತಾ ಇದ್ದೇವೆ ಸರ್ಕಾರ ರಚನೆ ಮಾಡಲಿಕ್ಕೆ. ನಾವೇನು ಸನ್ಯಾಸಿಗಳಲ್ಲ, ನಾವೇನು ಹೇಳಿದೀವ ನೀವು ಸನ್ಯಾಸಿಗಳಲ್ಲ ಸನ್ಯಾಸಿಗಳು ಅಂತ, ನೀವು ಅಧಿಕಾರ ನಡೆಸಬಾರ್ದು ಅಂತ ಹೇಳಿದೀವ? ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ
ಪ್ರತಿಯೊಬ್ಬರಿಗೂ ಅಧಿಕ ಅವಕಾಶಗಳಿದ್ದಾವೆ. ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಕೊಟ್ಟಿದೆ. ಏನು ನೆನ್ನೆ ನರೇಂದ್ರ ಮೋದಿ ಅವರು ಅಂಬೇಡ್ಕರ್ ಅವ್ರನ್ನ ಈಗ ನೆನೆಸ್ಕೋತಾರೆ? ಕಾಂಗ್ರೆಸ್ ಜೊತೆ ಸಂಬಂಧ ಮಾಡಿಬಿಟ್ರೆ ಸೂಸೈಡ್ ಆಗಂತೆ, ನಿಮ್ಮ ಜೊತೆ ಮಾಡಿದ್ರೆ. ಇನ್ 2006-07 ಐ ಹ್ಯಾಡ್ ಅನ್ ಎಕ್ಸ್ಪೀರಿಯನ್ಸ್ ವಿತ್ ಬಿಜೆಪಿ ಫ್ರೆಂಡ್ಸ್. ವೆನ್ ಯು ಫಾರ್ಮ್ ದ ಗವರ್ಮೆಂಟ್ ವಿತ್ ಬಿಜೆಪಿ, ವಿತ್ ಇನ್ 2 months ಒನ್ ಆಫ್ ಇಸ್ ಲೆಜಿಸ್ಲೇಚರ್ ಮೆಂಬರ್ ಆಫ್ ಬಿಜೆಪಿ ಪಾರ್ಟಿ, ಹಿ ಚಾರ್ಜ್ಡ್ ಅಗೇನೆಸ್ಟ್ ಮೀ ದಟ್ ಐ ಆಮ್ ಇನ್ವಾಲ್ವ್ಡ್ ಟು ಕಲೆಕ್ಟ್ 150 crores. ದೆನ್ ಆಫ್ಟರ್ ಅಲಿಗೇಷನ್ ವೈ ದೇ ಸಪೋರ್ಟೆಡ್ ಮೀ ಅನದರ್ 7-8 or 10 months. ಹೌ ದೇ ಟ್ರೈ ಟು ಫಿನಿಶ್ ಮೈ ಪೊಲಿಟಿಕಲ್ ಕೆರಿಯರ್ ಅಟ್ ದಟ್ ಪೀರಿಯಡ್, I have not forgotten. One side, Narendra Modi preaching the country and politicians how to behave. Another side is encouraging his friends to demolish this democracy system in this country by using this same black money. Today I demand the Prime Minister of this country come out of your real face to this country. Who has encouraged your leaders to topple Karnataka government? I am exposing the material now. Prime Minister has to answer it. How these BJP friends achieved in 55 months compared to Congress 1947 from the 1947 their achievement. I leave it to this citizens of this country. The way in which the BJP is taking this country, the way in which they have decided to demolish this democratic system, today I wanted, why I have called you? Yesterday night at 1:30 I got the information. Today I appreciate one of my party worker. Because of that kind of sincere party workers only, my party is still alive in this country, in this state. He called me at 11:30, 12 o'clock I think. ಓ, ನಾನು ಯಡಿಯೂರಪ್ಪನವರು ದೇವದುರ್ಗಕ್ಕೆ ತರಾತುರಿಯಲ್ಲಿ ಹೋಗಿದ್ದು, ಯಾರೊಬ್ಬೊಬ್ಬರು ಹಿರಿಯ ನಾಗರಿಕರು ಅಕಾಲಿಕ ನಿಧನರಾಗಿದ್ದಾರೆ, ಅವರು ಅಂತಿಮ ದರ್ಶನ ಪಡೀಲಿಕ್ಕೆ ಹೋಗಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೇನೆ ದೇವದುರ್ಗಕ್ಕೆ. ದೇವದುರ್ಗಕ್ಕೆ ಹೋದ್ರು ನಿನ್ನೆ ರಾತ್ರಿ 12 ಗಂಟೆಗೆ ಫೋನ್ ಹೊಡಿತಾರೆ. ಅದು ಇದೆ, ನಿಮ್ಮ ಮುಂದೆ ಇಡ್ತೀನಿ. ಪಾಪ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಹೆಸರು ತಂದಿದ್ದಾರೆ ಚರ್ಚೆನಲ್ಲಿ. ಹಲವಾರು ಪ್ರಮುಖ ಇನ್ಸ್ಟಿಟ್ಯೂಷನ್ನ ನಡೆಸ್ತಕ್ಕಂಥ ಮುಖ್ಯಸ್ಥರುಗಳ ಹೆಸರುಗಳನ್ನು ತಂದಿದ್ದಾರೆ. ನಾವಿಲ್ಲಪ್ಪ, ನಾವು ಯಾರನ್ನು ನಾವು ಕರೆಯಕ್ಕೆ ಹೋಗಿಲ್ಲ. ನಾವು ಅತ್ಯಂತ ಸಮರ್ಪಕವಾದಂಥ ವಿರೋಧ ಪಕ್ಷದ ನಾಯಕನ ಕೆಲಸ ಮಾಡ್ತೀನಿ ಹೊರತು ಸರ್ಕಾರ ಡಿಸ್ಟಬಿಲೈಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಇದನ್ನು ಹೇಳಿ 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 ಯಾವ್ಯಾವ ಥರ ನಡ್ಕೊಂಡಿದ್ದೀರಿ
ನಿಮ್ಮ ಧ್ವನಿಯನ್ನೇ ಇವತ್ತು ಯಡಿಯೂರಪ್ಪನವರ ಧ್ವನಿಯನ್ನೇ ನಿಮ್ಮ ಮುಂದೆ ಇಡ್ತೇನೆ. ಇದೇನು ಯಾವುದು ಮಿಮಿಕ್ರಿ ಯಾರು ಮಾಡಿಲ್ಲ. ಪಾಪ ರಾತ್ರಿ 2 ಗಂಟೆಗೆ ಆಹ್ವಾನ ಕೊಡ್ತಾರೆ ದೇವದುರ್ಗಕ್ಕೆ ಬಾ ಅಂತೇಳಿ ಯಾದಗಿರಿಯಿಂದ. 2 ಗಂಟೆ ರಾತ್ರಿ ಹೋದ್ರು ದೇವದುರ್ಗ ಐಬಿ ಒಳಗೆ ಯಾವ ಶಾಸಕರು ಪಾಪ ಅವ್ರಿಗೆ ಗೈಡ್ ಮಾಡ್ತಕ್ಕಂಥ ನಿಮ್ಮ ಪತ್ರಿಕಾ ಸ್ನೇಹಿತರು ಕೊಲಿ ಒಬ್ಬರಿದ್ದಾರೆ. ಈಗ ಮೊನ್ನೆ 11 ಜನದ ಲಿಸ್ಟ್ ನಿಮಗೆ ಸರ್ಕ್ಯುಲೇಟ್ ಮಾಡಿದ್ರಲ್ಲ ಪತ್ರಿಕಾ ಗ್ಯಾಲರಿ ಒಳಗೆ ಮೊದಲನೇ ದಿವಸ ಗೊತ್ತಾ ಅವ್ರ ಹ್ಯಾಂಡ್ ರೈಟಿಂಗ್ ಅದು ಗೊತ್ತು ನೋಡಿದ್ದೀನಿ ನಾನು. ಪಾಪ ಅವರು ಒಬ್ರು ಸೇರ್ಕೊಂಡಿದ್ದಾರೆ ಮಾಧ್ಯಮಕ್ಕೊಂದು ಕಳಂಕ ಇದು. ಅವ್ರು ಹೇಳ್ತಾರೆ ಇನ್ ಬಿಟ್ವೀನ್ ಕಾನ್ವರ್ಸೇಷನ್, ಅವರು ಅಲ್ಲಿದ್ದಾರೆ ಪಾಪ ದೇವದುರ್ಗದಲ್ಲಿ ಅವ್ರ ಜೊತೆಲಿ ಯಡಿಯೂರಪ್ಪನವ್ರ ಜೊತೆಲಿ. ಇದು ಈ ದೇಶದ ವ್ಯವಸ್ಥೆಯನ್ನ ಯಡಿಯೂರಪ್ಪನವ್ರು ಅವತ್ತು ಪ್ರಾರಂಭ ಮಾಡಿದ್ರು. 2008 ಮುಖ್ಯಮಂತ್ರಿಗಳಾಗಿ 20 ಶಾಸಕರುಗಳ ರಾಜೀನಾಮೆಗೆ ನೀವೇ ಇಟ್ಟಿದ್ರಲ್ಲ ಆಪರೇಷನ್ ಕಮಲ ಅಂತ ಹೆಸರು ಮಾಧ್ಯಮದ ಮಿತ್ರರು. ಆ ಚಾಳಿ ಎಲ್ಲಿ ಬಿಡ್ತಾರೆ ಅವರು? ಅದು ಅವ್ರ ಹುಟ್ಟು ಗುಣ. ಅವತ್ತು 20 ಜನಕ್ಕೆ ಏನೇನು ನಡೆಸಿದ್ರು ಏನೋ ಈಗ ನರೇಂದ್ರ ಮೋದಿ ಬಂದ ಮೇಲೆಲ್ಲ ಬದಲಾವಣೆ ಮಾಡಿಸಿರ್ಬೋದು ಇವ್ರನ್ನೆಲ್ಲ ಅನ್ಕೊಂಡಿದ್ದೆ ದೇಶ ಕಟ್ಟದ್ರಲ್ಲಿ. ಬಹಳ ಪ್ರಾಮಾಣಿಕತೆಯಿಂದ ಅತ್ಯಂತ ಪರಿಶುದ್ಧರಾಗಿ ಈ ದೇಶದಲ್ಲಿ 1 ರೂಪಾಯಿ ಬ್ಲಾಕ್ ಮನಿ ಮುಟ್ಟದೆ ಈ ದೇಶದ ಸಂಪತ್ನ ಉಳಿಸಿ ಬಿಜೆಪಿ ಕಟ್ಟಬೇಕು ಅಂತೇಳಿ ನರೇಂದ್ರ ಮೋದಿ ಅವರು ಇವರಿಗೆಲ್ಲ ಪಾಠ ಹೇಳ್ಕೊಟ್ಟವ್ರು ಏನು ಕಟ್ಟಿದ್ದು. ಆದರೆ ಹೊರಗೆ ಹೇಳೋದೊಂದು ಮಾಡೋದೊಂದು ಅಂತಕ್ಕಂಥದ್ದು ಯಡಿಯೂರಪ್ಪನವರ ನಾಯಕರ ಬಣ್ಣನೂ ಬಯಲು ಮಾಡಿದ್ದಾರೆ. ಅಮಿತ್ ಶಾ ಡೈರೆಕ್ಷನ್ನು ಈ ದೇಶದ ಕೆಲವು ಇನ್ಸ್ಟಿಟ್ಯೂಷನ್ಗಳನ್ನು ಯಾವ ರೀತಿ ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಡಿದ್ದೇವೆ ಇದೆಲ್ಲ ಚರ್ಚೆ ಮಾಡಿ ಆ ಯುವಕನ ಹತ್ರ ಬಾ ಬಾಂಬೆಗೆ ಇಮ್ಮಿಡಿಯೇಟ್ ಆಗಿ ಹೊರಡು ಅದು ಪೇಮೆಂಟ್ ಎಲ್ಲ ಇಲ್ಲಿಲ್ಲ ಅಲ್ಲಿ ಕೊಡ್ತಾರಂತೆ. ಅದಕ್ಕೋಸ್ಕರಲೇ ಇವತ್ತು ನಿಮ್ಮನ್ನು ಇಷ್ಟು ತರಾತುರಿಯಲ್ಲಿ ಕರೆಸಿದ್ದೇನೆ. ಬಿಜೆಪಿ ನಾಯಕರಿಗೆ ನನ್ನ ಶಾಸಕ ಮಿತ್ರರಿಗೆ ಬಿಜೆಪಿ ಮಿತ್ರರುಗಳಿಗೆ ಮನವಿ ಮಾಡ್ತೇನೆ. ಇವತ್ತಿನ ಕಲಾಪ ಇದು ಮೈತ್ರಿ ಸರ್ಕಾರದ ಕಲಾಪ ಅಲ್ಲ, ಇದು ಈ ನಾಡಿನ ಜನತೆಯ ಬದುಕಿನ ಪ್ರಶ್ನೆ, ಈ ನಾಡಿನ ನನ್ನ ರೈತರ ಬದುಕಿನ ಪ್ರಶ್ನೆ. ಚಿಲ್ಲಾಟ ಆಡಬೇಡಿ ನಾಡಿನ ಜನತೆ ಜೊತೆಗೆ. ಗೌರವಯುತವಾಗಿ ಬಿಜೆಪಿಯ ಶಾಸಕ ಮಿತ್ರರಿಗೆ ಹೇಳ್ತೇನೆ, ಸದನದಲ್ಲಿ ಇದೊಂದು ಅಯವ್ಯಯ ಮಂಡನೆ ಅಂತಕ್ಕಂಥದ್ದು ಒಂದು ಪವಿತ್ರವಾದಂಥ ಕೆಲಸ ಇದು, ಅರ್ಥ ಮಾಡ್ಕೋಬೇಕು. ನೀವು ಗಲಾಟೆ ಮಾಡಿ ಸರ್ಕಾರ ಸ್ಥಗಿತಗೊಳಿಸಿ ಕೆಲಸ ಮಾಡೋದನ್ನು, ಆದರೆ ಅಯವ್ಯಯನ್ನು ಮಂಡನೆ ಮಾಡಬೇಕಾದ್ರೆ ಆ ಅಯವ್ಯದಲ್ಲಿ ನಾನು ಕೊಡ್ತಕ್ಕಂಥ ಕಾರ್ಯಕ್ರಮಗಳಿಂದ ನಾಡಿಗೆ ಏನು ಅನುಕೂಲ ಆಗ್ತದೆ ಏನು ಅನಾನುಕೂಲ ಆಗ್ತದೆ ಇಡೀ ಜನತೆ ಮುಂದೆ ಮುಕ್ತವಾಗಿ ಚರ್ಚೆ ಮಾಡಿ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇದು ದಬ್ಬಾಳಿಕೆ ನಡೆಸಲಿಕ್ಕೆ ಸದನದ ನಿಯಮಾವಳಿಗಳನ್ನು ಗಾಳಿಗೆ ತೂರಿ ಗೌರವಾನ್ವಿತ ರಾಜ್ಯಪಾಲರಿಗೆ ಗೌರವಾನ್ವಿತ ಸದನದ ಅಧ್ಯಕ್ಷರಿಗೆ ಅಗೌರವ ಸಲ್ಲಿಸ್ತಕ್ಕಂಥ ರೀತಿಯಲ್ಲಿ ನೀವು ನಡ್ಕೊಂಡ್ರೆ ನಿಮ್ಮ ಬಗ್ಗೆ ಜನ ತೀರ್ಮಾನ ಮಾಡ್ತಾರೆ. ನಾನು ಅತ್ಯಂತ ಸಮಚಿತ್ತವಾಗಿದ್ದೇನೆ, ಸಮಚಿತ್ತವಾಗಿ ಕೆಲಸ ಮಾಡ್ತಾ ಇದ್ದೆ. ಹೇಳ್ತಾರೆ ಇದೇನು ಓ ಕಾಂಗ್ರೆಸ್ನವರೇ ಜೆ ಡಿ ಎಸ್ನವರೇ ಅವ್ರನ್ನ ಕರೆದ್ರು ಇವ್ರನ್ನ ಕರೆದ್ರು ಯಾರ್ಯಾರ ಮೇಲೆ ಏನೇನು ರೀತಿ ಆಮಿಷಗಳು. ನಡೆಸಿದ್ದೀರಿ ಎಲ್ಲ ವಿಷಯ ಮಾಹಿತಿ ಇಟ್ಕೊಂಡಿದ್ದೇನೆ, ಆದರೆ ಮೌನವಾಗಿದ್ದೇನೆ. 1-2-3 ಕ್ಲಿಪ್ಪಿಂಗಿಗೆ ನಿಮ್ಮ ಮುಂದೆ ಇಡ್ತೀನಿ. ಆಲಿಸಿ ಸನ್ಮಾನ್ಯ ಯಡಿಯೂರಪ್ಪನವರ ಸಾಧನೆಗಳು ಕಳೆದ 6-7 ತಿಂಗಳಿಂದ ಯಾರು ನಡ್ಕೊಂಡಿದ್ದಾರೆ. ಪಾಪ ಹಿಂದೆ ಸರ್ಕಾರ ಉರುಳಿಸ್ಬೇಕಾದ್ರೆ ಸ್ವಲ್ಪ ಗೊಂದಲ ಆಗೋಗ್ಬಿಡ್ತು, ಅದಕ್ಕೆ ಭಾಳ ಎಚ್ಚರಿಕೆಯಿಂದ ನಡೆಸ್ತಾ ಇದ್ದೀನಿ ಈ ಆಪರೇಷನ್ ಕಮಲ. ಈ ಸರ್ಕಾರ ತೆಗಿಲಿಕ್ಕೆ ಭಾಳ ಎಚ್ಚರಿಕೆಯಿಂದ ಏನು ವರಿ ಮಾಡಿ ಯಾವ ವಿಪ್ಪು, ಆ ವಿಪ್ಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲವಂತೆ.
ಅಲ್ಲಿಗೆ ಈ ವ್ಯವಸ್ಥೆಗಳ ಬಗ್ಗೆ ಇವ್ರಿಗಿರ್ತಕ್ಕಂಥ ಗೌರವ ಏನು ಅರ್ಥ ಮಾಡ್ಕೊಳ್ಳಿ ನನ್ನ ಮಾಧ್ಯಮದ ಮಿತ್ರರು. ಇಷ್ಟು ನಿಮ್ಮ ಮುಂದೆ ಇಟ್ಟು ಇವನ್ ನಾವು ಐ ಡಿಮ್ಯಾಂಡ್ ಆನರಬಲ್ ಪ್ರೈಮ್ ಮಿನಿಸ್ಟರ್, ಐ ಡಿಮ್ಯಾಂಡ್ ಒನ್ ಸೈಡ್ ಯು ಆರ್ ಪ್ರೀಚಿಂಗ್ ಹೌ ಟು ಯು ಹ್ಯಾವ್ ಟು ಮೈಂಟೈನ್ ಅವರ್ ಪೊಲಿಟಿಕಲ್ ಸಿಸ್ಟಮ್, ಅನದರ್ ಸೈಡ್ ಹೌ ಯು ವಾಂಟ್ ಟು ಡಿಮಾಲಿಶ್ ದಿಸ್ ಸಿಸ್ಟಮ್. ಬೋತ್ ಥಿಂಗ್ ಯು ಹ್ಯಾವ್ ಎಕ್ಸ್ಪೋಸ್ಡ್ ಫ್ರಮ್ ಯುವರ್ ಫ್ರೆಂಡ್ಸ್ ಓನ್ಲಿ, ನಾಟ್ ಅಪೋಸಿಷನ್ ಲೀಡರ್ಸ್. ಯುವರ್ ಫ್ರೆಂಡ್ಸ್ ಓನ್ಲಿ ಎಕ್ಸ್ಪೋಸಿಂಗ್ ಯುವರ್ ರಿಯಲ್ ಪಿಕ್ಚರ್ ಆಫ್ ಯುವರ್ ಫೇಸ್ ಟುಡೇ. ಇಫ್ ಯು ಹ್ಯಾವ್ ಎನಿ ಮೊರಾಲಿಟಿ ಇನ್ ಯುವರ್ ಪೊಲಿಟಿಕಲ್ ಕೆರಿಯರ್, ಐ ಡಿಮ್ಯಾಂಡ್ ದಿಸ್ ಆನರಬಲ್ ಪ್ರೈಮ್ ಮಿನಿಸ್ಟರ್ ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್, ಸ್ಪೆಲ್ ಔಟ್ ಯುವರ್ ರಿಯಲ್ ಟ್ರೂತ್ ಇನ್ ಫ್ರಂಟ್ ಆಫ್ ದಿಸ್ 120, 125, 130 crores citizens of this country. I demand honorable Prime Minister. ಹೇಳ್ತಾರೆ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಸ್ಪೀಕರ್ ಬಹಳ ಸೆನ್ಸಿಟಿವ್ ಮನುಷ್ಯ, ಒಂದು ಸಣ್ಣ ಗಡ್ಡೆ ನಡೆದ್ರೆ ತಡೆಯಲ್ಲ. ಇವತ್ತು ನಮ್ಮ ಅಧ್ಯಕ್ಷರು ಅಂತ ಅಧ್ಯಕ್ಷರನ್ನೇ 50 crore ಕೊಟ್ಟು ಕೊಂಡ್ಕೊಂಡಿದ್ದೀವಿ ಅಂತ ಚರ್ಚೆ ಮಾಡ್ತಾರೆ. ಇದನ್ನು ಒಪ್ತೀರಾ ನೀವು? ಸ್ಪೀಕರ್ನು ಬುಕ್ ಮಾಡ್ಕೊಂಬಿಟ್ಟಿದ್ದೇವೆ ದುಡ್ಡು ಕೊಟ್ಟು, ಆಗಲೇ ಈ ಹಿಂದೆ ಎಲ್ಲ ನಡೆಸಿದ್ರಲ್ಲ, ಅದನ್ನ ಬಹುಶಃ ಚಾಳಿಲಿ ಮುಂದುವರಿಸ್ಲಿಕ್ಕೆ ಹೋಗಿರಬೇಕಿಲ್ಲಿ. 50 crores ಕೊಟ್ಟು ಯಾರು ಎಲ್ಲಿಂದ ತಂದ್ರಪ್ಪ ನೀವು? ಡಿಮಾನಿಟೈಸೇಷನ್ ಮಾಡಿದ ಮೇಲೆ ಅಲ್ಲಿಗೆ ಬ್ಲ್ಯಾಕ್ ಮನಿ ಯಾವ ರೀತಿ ಓಡಾಡ್ತಾ ಇದೆ ಇಲ್ಲಿ ದೇಶದೊಳಗೆ ಹೇಳ್ತಾರೆ ನರೇಂದ್ರ ಮೋದಿ ಅವರು. ಏನು ವೈಟ್ ಮನಿ ಕೊಟ್ಟು ಸ್ಪೀಕರ್ನ ಕೊಂಡ್ಕೊಳ್ಳಕ್ಕೆ ಹೊರಟಿದ್ದೀರೋ ಈಗ? ಇಲ್ಲ ನಿಮ್ಮ ಬ್ಲ್ಯಾಕ್ ಮನಿನ ಕೊಂಡ್ಕೊಳ್ಳಕ್ಕೆ ಹೊರಟಿದ್ದೀರಪ್ಪ ನರೇಂದ್ರ ಮೋದಿ ಅವರೇ, ಅದು ಸ್ಪೀಕರ್ನ. ನಾವು ಅವ್ರನ್ನ ಹತ್ತಿರದಿಂದ ನೋಡಿದ್ದೇವೆ, ಅವ್ರ ನಡವಳಿಕೆಗಳು, ಅವರ ಪ್ರಾಮಾಣಿಕತೆ. ಅಂಥ ವ್ಯಕ್ತಿನೂ ನೀವು ಕೊಂಡ್ಕೊಂಡಿದ್ದೀವಿ ಅಂತೇಳಿ ಈ ಉದ್ದಡ್ತನ ಹಣದಲ್ಲಿ ಏನೇ ಬೇಕಾದರೂ ಮಾಡಬಲ್ಲ ಅಂತ ನೀವು ಹೋಗದಿದೆಯಲ್ಲ. ಅಂತಿಮವಾಗಿ ನಿಮ್ಗೆ ಏನಾಗುತ್ತೆ ಅನ್ನೋದನ್ನು ತಾವು ಯೋಚನೆ ಮಾಡ್ಕೋಬೇಕಾಗ್ತದೆ. ಪ್ರಾರಂಭ ಮಾಡ್ತೀನಿ, ದಯವಿಟ್ಟು ಕೇಳಿ ನಮ್ಮ ಸ್ನೇಹಿತರುಗಳು. ಬಾರಪ್ಪ ತಗೊಂಬಂದಿದ್ದೇನು, ಯಾವ ಥರ ಅಡ್ಜಸ್ಟ್ ಮಾಡಿದ್ದೀರಿ ಇಲ್ಲಿ? ಅರ್ಜೆಂಟ್ ಆಯಿತು, ಒಳ್ಳೆ ಸ್ಪೀಕರ್ ಇಟ್ಟು ಅವರ ಧ್ವನಿ ಕೇಳಿಸ್ಬೋದಾಗಿತ್ತು, ಆನ್ ಮಾಡಿ. ನಾವೇನು ಮಾಡೋದು, ಇನ್ನೂ ಅದರಲ್ಲಿ ಎಕ್ಸ್ಪರ್ಟ್ ಆಗಿಲ್ಲ, ಅದು ನರೇಂದ್ರ ಮೋದಿ ಅವ್ರ ಟೀಮ್ ಸೋಷಿಯಲ್ ಮೀಡಿಯಾ ಇದೆಯಲ್ಲ. ಒಂದು ಈ ಒಂದು ಕಾನ್ವರ್ಸೇಷನ್ ಇರತಕ್ಕಂಥದ್ದು ಬ್ರದರ್ ಎದ್ದಿದ್ಗ ತೊಂದರೆ ಧೈರ್ಯ ನಿಂತ್ಗ ನಿಮ್ಮ ಫ್ಯೂಚರ್ ಲೀಡರ್ ನನಗಿನ್ನ ಇರೋದೇ ನಿನಗ. ನನಗೆ ನಮ್ಮ ನಾಡು ನಾಗನಗೌಡರು ಎಮ್ ಎಲ್ ಎ ಇದ್ದಾರೆ, ಗುರುಮಿಟ್ಕಲ್ ಎಮ್ ಎಲ್ ಎ ಅವರು, ಅವರ ಮಗ ಶರಣಗೌಡ. ಇವರಿಗೆ ಇವ್ರ ಮೇಲೆ ಎಲ್ಲ ಆಮಿಷ ಒಡೆದಂಥದ್ದು. ಪಾಪ ಮಗನಿಗಿಂತಲೂ ಹೆಚ್ಚಾಗಿ ನೋಡ್ಕೊತಾರಂತೆ ವಿಜಯೇಂದ್ರ ರಾಘವೇಂದ್ರ ಜೊತೆಲಿ ಇವರು ಒಬ್ಬರಂತ ಅವ್ರಿಗೆ ಯಡಿಯೂರಪ್ಪನವ್ರಿಗೆ ಶಿವಣ್ಣಗೌಡರು ಹೇಳ್ತಾರೆ ಅಡ್ವೈಸ್. ಬಿಜೆಪಿಯಿಂದ ಸನ್ಮಾನ್ಯ ಗ್ರೇಟ್ ಯಡಿಯೂರಪ್ಪನವರೇ ಮಾತನಾಡಿದ್ದಾರೆ ಶಿವಣ್ಣಗೌಡ ಅಂತ ಹೇಳಿ. ನಮ್ಮ ಪಕ್ಷದ ಕಾರ್ಯಕರ್ತರು ನಾಗನಗೌಡ ಅವರ ಶಾಸಕರು. ಏ ಶಿವನಗೌಡ ಸಾರಿ ಸಾರಿ ಶರಣಗೌಡ ಸಾರಿ ಶರಣಗೌಡ ಶಿವನಗೌಡ ನಾಯಕ ಗ್ರೇಟ್ ದೇವದುರ್ಗ ಎಮ್ ಎಲ್ ಎ. ಎರಡು ಬಾರಿ ನಾನು ಹಿಂದೆ ಟೋಪಿ ಹಾಕಿಸ್ಕೊಂಡ್ಬಿಟ್ಟಿದ್ದೀನಿ, ಈಗಲೂ ಪಾಪ ನನ್ನ ಹತ್ರ ಬಂದಿದ್ರು 2-3 ಬಾರಿ. ಅದೆಂತದ್ದು ದೇವಸ್ಥಾನ ಕಟ್ಟಕ್ಕೆ ದೇವದುರ್ಗದಲ್ಲಿ 25 crore ಕೊಟ್ಬಿಟ್ರೆ ನಾನು ನಾಳೆ ಬೆಳಗ್ಗೆ ರಿಸೈನ್ ಮಾಡಿ ಬಂದ್ಬಿಡ್ತೀನಿ ಅಣ್ಣ ಅಂತ ಬಂದಿದ್ರು ನನ್ನ ಹತ್ರ. ರಾತ್ರಿ ಮಾಡೋದ ಬೆಳಗ್ಗೆ ಮಾಡಿದ ಸರ್? ಏನು ರಾತ್ರಿ ಒಂದೇ ನಿಮಿಷ, ಮೊದಲನೇ ಎಪಿಸೋಡು ಟ್ರೈಲರು, ಅದು ನಾನೇ ಮಾಡಿದ್ದು ರೆಕಾರ್ಡೇ, ಅದು ಇದೇನು ಮುಲಾಜೇನಿಲ್ಲ. ಅದು ವಿಷಯ ಬಂದ ಮೇಲೆ ನಾನೇ ಅವ್ರನ್ನೇ ಅಲ್ಲಿಗೆ ದೇವದುರ್ಗಕ್ಕೆ ಹೋಗಿ ಅಂತ ಕಳಿಸ್ಕೊಟ್ಟೆ, ಓ ಬನ್ನಿ ಅಂತ. ಎಲ್ಲ ಸೈಲೆಂಟಾಗಿ ಕೇಳ್ಕೊಳ್ಳಿ. ಇದು ಸಂಚಿತ
ಇದಿಲ್ಲ ಎರಡನೇ ಕಾಣ ಇದು ಇದು ಫೋನ್ ಇಟ್ಟುಕೊಂಡು ಇದು ಮಠದಲ್ಲಿ ಫಸ್ಟ್ ಮಾಡಿದಾರಲ್ಲ ಅದಾಕ ಮುಂಚೆ ಓ ಇನ್ನೊಂದ್ಸಲ ರಿಪೀಟ್ ಹಾಕ್ಲಿ ಅಲ್ವಾ ರಿಪೀಟ್ ಹಾಕಬೇಕು ಇದೆ ಮೊದಲನೇ ಕ್ಯಾಸೆಟ್ ಇದೆ ಕಳಿಸಿ ಫುಲ್ ಆಗಿದೆ ಇಲ್ಲ ಇದು ಮೈಕ್ ಚಾಲು ಹಾ ಹಾ ಇಲ್ಲಿ ಇಲ್ಲಿ ಚಾಲು ಇಲ್ಲ 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 ಇಲ್ಲಿ ಕೇಳುತ್ತ ಅವ್ರಿಗೆ ಇಲ್ಲಿಡ ಇದು ದಯವಿಟ್ಟು ಒಂದ್ ನಿಮಿಷ ನಿಮ್ಮೆಲ್ಲರಿಗೂ ಬೆಳಗಿನ ಜಾವ 3:30-4 ಗಂಟೆವರೆಗೆ ರೆಕಾರ್ಡ್ ಆಗಿರೋದು ನಿಮ್ಮೆಲ್ಲರಿಗೂ ಪೆನ್ ಡ್ರೈವ್ನ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಸ್ಕೊಡ್ತೀನಿ ರೆಕಾರ್ಡ್ ಮಾಡಿಸಿ ಎಲ್ಲ ಚಾನಲ್ಗಳಿಗೂ ಕೊಡ್ತೀನಿ ವಾಟ್ಸಪ್ ಖಾತೆ ಒಂದೇ ನಿಮಿಷ ಸೈಲೆಂಟ್ ರಿಪೋರ್ಟ್ ರಿಪೀಟ್ ಮಾಡಿ ರಿಪೀಟ್ ಮಾಡಿ ರಿಪೀಟ್ ಮಾಡಿ ಫೋನಲ್ಲೇ ಕುತ್ಕೊ ಕುಡ್ರಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ಸೆಕೆಂಡ್ ಹಾಕಿ ಅವನು ಶಿವನಗೌಡನೇನು ಬೇಡ ಶಿವನಗೌಡನೇನು ಬೇಡ ಇದಾಕೆ ಮುಂದಕ್ಕೆ ಸೆಕೆಂಡ್ ಎಲ್ಲರಿಗೂ ಕಳಿಸ್ ಎಲ್ಲ ಎಲ್ಲ ವಾಟ್ಸಪ್ ಅಲ್ಲಿ ರಾತ್ರಿ ಅವನು 40 ನಿಮಿಷ ದೇವರು ರಾತ್ರಿ ಹೋಗಿ ಅಲ್ಲಿಂದಲೇ ಈಗ ಪಾಪ ಗುಲ್ಬರ್ಗ ಹೋಗಿ ಗುಲ್ಬರ್ಗದಿಂದ ಹೈದರಾಬಾದ್ ಫ್ಲೈಟ್ ಹಿಡಿದು ಈಗ ಬಂದಿರೋದು ಬ್ರದರ್ ಈಗ ಈಗ ಕೇಳಿ ಬ್ರದರ್ ದೇವದುರ್ಗ ಗೆಸ್ಟ್ ಹೌಸ್ ಶಿವನಗೌಡ ಅವರು ಹೇಳ್ತಾರೆ ನರೇಂದ್ರ ಮೋದಿ ಈ ದೇಶದ ಜಡ್ಜ್ಗಳನ್ನ ನರೇಂದ್ರ ಮೋದಿನ ಅಮಿತ್ ಶಾನ ಎಲ್ಲಾರನ್ನೂ ಬುಕ್ ಮಾಡಿದೀವಿ ಅಂತಾರೆ ಕಳಿಸ್ತೀವಿ ಕೊಡ್ತೀವಿ ಕ್ಯಾಸೆಟ್ ಯಾರು ಹೇಳ್ತಾರೆ ಅದನ್ನ
ಅದು ಕೇಳಿ ಯಾರ್ಯಾರು ಹೇಳೋರು ಚರ್ಚೆ ನಡೆಸೋರಲ್ಲ, ಜಡ್ಜ್ಗಳನ್ನ ಬುಕ್ ಮಾಡಿದ್ದೀವಿ ಅಂತಾರೆ. ಏನು ವರಿ ಮಾಡಿ, ನಿಮ್ಮ ಪಕ್ಷಾಂತರ ಇಕ್ಷಾಂತರ ಏನೂ ವರ್ಕೌಟ್ ಆಗೋದಿಲ್ಲ ಅಂತ, ಜಡ್ಜ್ನೂ ಬುಕ್ ಮಾಡಿದ್ದೀವಿ ಅಂತ. ಇದು ನರೇಂದ್ರ ಮೋದಿ ಕಾಂಟ್ರಿಬ್ಯೂಷನ್ ಟು ದಿಸ್ ಕಂಟ್ರಿ. ಹಾಕಪ್ಪ, ಈಗ 40 ನಿಮಿಷ ಇದೆ, ನೀವು ಬೇಕಾದ್ರೆ ಆಡಿಯೋ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ. ಒಂದೇ ನಿಮಿಷಕ್ಕೆ ಒಂದು 5 ನಿಮಿಷ ಕೇಳಿ. ನಿಮಗೆ ಬ್ರೇಕಿಂಗ್ ಬೇಕಲ್ಲ, ಈಗ ಅಲ್ಲಿ ಪಾರ್ಲಿಮೆಂಟ್ ಶುರು ಆಗ್ಬೇಕಲ್ಲ ಗದ್ಲ. ನಾಲ್ಕು ದಿವಸದಲ್ಲಿ ಮುಖ್ಯಮಂತ್ರಿಗಳಾಯ್ತಾರೆ. ವಾಟ್ಸಪ್ ಅಲ್ಲೇ ಸೇರ್ಕೊಂಡ ನಿನ್ನೆ 8:00 ಹೋಗೋದು, ಈಗ 7:00 ವಾಪಸ್ ಬಂದರು. CLP ಮೀಟಿಂಗ್ ಅಟೆಂಡ್ ಮಾಡ್ತಾರೆ, ಮತ್ತೆ ಹೋಗ್ತಾರೆ. ಸರಿ ಸರ್, ನೀವು ಆಯ್ತು, ಡೈರೆಕ್ಟ್ಲಿ ಒಂದು ಪ್ರೈಮ್ ಮಿನಿಸ್ಟರ್ ರೆಸ್ಪಾನ್ಸಿಬಿಲಿಟಿ ವಿತೌಟ್ ದ ನಾಲೆಡ್ಜ್ ಆಫ್ ದ ಆನರಬಲ್ ಪ್ರೈಮ್ ಮಿನಿಸ್ಟರ್, ಇಸ್ ಇಟ್ ಪಾಸಿಬಲ್ ಫಾರ್ ದೀಸ್ ಲೀಡರ್ಸ್ ಟು ಗೋ ಲೈಕ್ ದಿಸ್, ಟೇಕಿಂಗ್ ಇಸ್ ಪರ್ಮಿಷನ್ ಓನ್ಲಿ ಅಮಿತ್ ಶಾ ಅಂಡ್ ನರೇಂದ್ರ ಮೋದಿ, ದೇ ಆರ್ ಡೂಯಿಂಗ್ ಆಲ್ ದಿಸ್ ಮಿಸ್ಚೀವಿಯಸ್ ವರ್ಕ್. ಒಂದ್ ನಿಮಿಷ ನಮ್ಮ ಶರಣಗೌಡ ನಾಯ್ಕರು ಮಾತಾಡ್ತಾರೆ, ಒಂದ್ ನಿಮಿಷಪ್ಪ ನೀನ್ ಮಾತಾಡ. ಏ ಬಾರ ಮಾತಾಡ ಬನ್ನಿ, ಡೀಟೇಲ್ ಏನೇನಾಯ್ತು ನೀನು ಬಾ ಎಕ್ಸ್ಪ್ಲೇನ್ ಮಾಡಮ್ಮ, ಸೇರ್ಕೊಂಡು ಬರ್ತೀನಿ. ಏನೇನಾಗಿದೆ ಎಕ್ಸ್ಪ್ಲೇನ್ ಮಾಡ್ಬೋದು ಸಂಪೂರ್ಣ ನಿಮ್ಗೆ, ಆ ಟೆಸ್ಟ್ ಕೊಡ್ತೀನಿ ಬ್ರದರ್. ಕೇಳ್ಕೊಂಡು ನೀವೇ ಒಂದ್ ತೀರ್ಮಾನಕ್ಕೆ ಬನ್ನಿ. ನಿನ್ನೆ ರಾತ್ರಿ ಸುಮಾರು ನಿನ್ನೆ ರಾತ್ರಿ ಸುಮಾರು ಒಂದು 11:00 ನನಗೊಂದು ಕಾಲ್ ಬಂತು, ಯಡಿಯೂರಪ್ಪ ಅವರು ಮಾತಾಡ್ತಾರೆ ಅಂತ ಹೇಳ್ಕೊಂಡು ಫಸ್ಟ್ ಕಾಲ್ ನಾನು ಕಟ್ ಮಾಡಿದೆ. ಮತ್ತೆ ಸೆಕೆಂಡ್ ಏನಪ್ಪಂದ್ರೆ ಅದೇ ನಂಬರಿಂದ ಕಾಲ್ ಬಂತು, ನಾನು ರಿಸೀವ್ ಮಾಡಲಿಲ್ಲ. ಮತ್ತೆ 3ನೇ ಸಲ ಮತ್ತೆ ಪದೇ ಬೇರೆ ನಂಬರಿಂದ ಕಾಲ್ ಬಂತು, ನಾನು ರಿಸೀವ್ ಮಾಡಿದೆ. ಅರ್ಜೆಂಟು ಎಲ್ಲಿದ್ದೀರಾ ನೀವು ಅಂತಂದರು, ಯಾದಗಿರಿಯಲ್ಲಿ ಇದ್ದೀನಿ ಅಂತ ಹೇಳಿದೆ. ಇಲ್ಲ, ಯಡಿಯೂರಪ್ಪ ಸಾಹೇಬರು ದೇವದುರ್ಗ IBL ಇದ್ದಾರೆ, ನೀವೊಂದು 30-40 ನಿಮಿಷದಲ್ಲಿ ನೀವು ಅಲ್ಲಿಗೆ ಬರಬೇಕು ಅಂತ ತಿಳ್ಕೊಂಡು ಯಾಕೆ ಅಂತ ಕೇಳಿದೆ. ಕೇಳಿದ ತಕ್ಷಣ ಇಲ್ಲ, ನಿಮ್ಮ ಜೊತೆ ಮಾತಾಡಬೇಕು ಅಂತ ತಿಳ್ಕೊಂಡಂದಾಗ ನಾನು ಅದೇ ಮತ್ತೊಂದು ಫೋನಲ್ಲಿ ನಾನು ಅಣ್ಣವರಿಗೆ ಅಂತ ಬಂತಂದ್ರೆ ಆ ಲೈನು ಕನೆಕ್ಟ್ ಮಾಡಿದೆ. ನಾವೇನೇನು ಕನ್ವರ್ಷನ್ ಮಾಡಿದ್ದೀವಿ ಅಣ್ಣವ್ರಿಗೆಲ್ಲ ಡೈರೆಕ್ಟು ಲೈವ್ ಇತ್ತು, ಬರಬೇಕು ನೀವು ಅಂತ ತಿಳ್ಕೊಂಡು ಹೇಳಿದರು. ಹೇಳಿದ ತಕ್ಷಣ ಸ್ವಲ್ಪ ನಾನು ಅಂತಂದ್ರೆ ಕನ್ವರ್ಷನ್ ಒಂದು 5 ನಿಮಿಷ ಆದಮೇಲೆ ನಾನು ಸ್ವಲ್ಪ ನಾನು ನಮ್ಮ ತಂದೆಯವರಿಗೆ ಒಂದು ಮಾತು ಕೇಳ್ತೀನಿ, ನಮ್ಮ ತಂದೆಯವರು MLA ಇದ್ದಾರೆ, ನಮ್ಮ ತಂದೆಯವ್ರಿಗೆ ಒಂದು ಮಾತು ಕೇಳ್ತೀನಿ, ಒಂದು 5 ನಿಮಿಷ ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ಒಂದು 5 ನಿಮಿಷ ಬಿಟ್ಟು ಏನಪ್ಪ ಅಂತಂದರೆ ಅಣ್ಣವ್ರ ಜೊತೆ ನಾನು ಡಿಸ್ಕಸ್ ಮಾಡಿದೆ, ಇಂಥವೆಲ್ಲ ಭಾಳ ಇದ್ದಾವೆ ಬ್ರದರ್ ಅಂತ ತಿಳ್ಕೊಂಡು ಅಣ್ಣವರೆಲ್ಲ ಸ್ವಲ್ಪ
ಕೇವಲವಾಗಿ ಹೇಳಿದರು. ಯಾಕಂದ್ರೆ ಇವೆಲ್ಲ ಭಾಳ ಮೊದಲಿನಿಂದನೂ ನಡೀತಾ ಇದೆ. ನಾನು ಪರ್ಸ್ನಲಿ ಎಂತಂದ್ರೆ ಇದಕ್ಕಿಂತ ಮುಂಚಿತವಾಗಿಯೂ ನಮಗೆ ಎಂತ ಅಂತಂದರೆ ಹೇಳಿದರು, ಇದಕ್ಕಿಂತ ಮುಂಚಿತವಾಗಿ ಟಿಕೆಟ್ ಕೊಡ್ತೀವಿ ದುಡ್ಡು ಕೊಡ್ತೀವಿ ಅಂತ ಹೇಳಿದರು. ಮತ್ತು ಫಸ್ಟ್ ಎಂತಂದರೆ ಗೌರ್ಮೆಂಟ್ ಫಾರ್ಮೇಷನ್ ಆಗಕ್ಕಲ್ಕೂ ಎಂತ ಅಂತಂದರೆ ಎಂ ಎಲ್ ಎದವರಿಗೆ ಅಂತಂದ್ರೆ ಆಮೇಶ ಮಾಡಿದರು. ಇಲ್ಲಿ ಉದ್ದೇಶ ಯಾರನ್ನೊಬ್ಬರನ್ನ ಟ್ರ್ಯಾಪ್ ಮಾಡಬೇಕೆಂಬ ಉದ್ದೇಶ ನಂದಿಲ್ಲ. ನನ್ನ ಉದ್ದೇಶ ಏನಂತಪ್ಪ ಅಂತಂದರೆ ನಾನು ವೈಯಕ್ತಿಕವಾಗಿ ದೇವೇಗೌಡರ ಕುಟುಂಬದ 3ನೇ ತಲೆಮಾರಿನಿಂದ ನಾನೀಗ ಅವ್ರ ಜೊತೆ ಇರ್ತಕ್ಕಂಥದ್ದು. ನಮ್ಮ ದೊಡ್ಡಪ್ಪ ಅವರು ಈಗಿಲ್ಲ, ಮತ್ತು ಇವ್ರು ನಮ್ಮ ತಂದೆಯವರು ಅಂತ ಬಂದರೆ 70 ವರ್ಷ ಆಸುಪಾಸು ಬಂದು ನಿಂತು, ಅದು ದೇವೇಗೌಡರ ಕುಟುಂಬ ಕುಮಾರಸ್ವಾಮಿ ಅವರು ಪುಣ್ಯರ್ಲಿಂದ 6 ಸಲ ಎಲೆಕ್ಷನ್ ಫೇಸ್ ಮಾಡಿ 5 ಸಲ ಸೋತು 1ನೇ ಸಲ ನಾವು MLA ಆಗಿ, ಅದು ದೇವೇಗೌಡರ ಕುಟುಂಬದಿಂದ ಗುರುಮಿಟ್ಕಲ್ ಮತಕ್ಷೇತ್ರ ಜನರ ಆಶೀರ್ವಾದ. ನಾನು ಎಷ್ಟು ಸಮೀಪದಿಂದ ನೋಡಿದ್ದೀನಿ ಕುಮಾರಸ್ವಾಮಿ ಅವರು ಅಂತಂದರೆ ನಮ್ಮ ಕ್ಷೇತ್ರಕ್ಕೆ ಬಂದಾಗ ನಾವು ಕಣ್ಣೀರಿಟ್ಟು ಏನಪ್ಪ ಅಂತಂದರೆ ಜನಗಳ ಹತ್ರ ಮತಯಾಚನೆ ಮಾಡಿದ್ದರು. 2 ಸಲ ಏನಪ್ಪ ಅಂತಂದರೆ ಅವ್ರದ್ದು ಹಾರ್ಟ್ ಆಪರೇಷನ್ ಆದದ್ದು ಇರ್ಬೋದು, ಅವ್ರ ದಿನನಿತ್ಯ ಏನಪ್ಪ ಅಂತಂದರೆ ಅವ್ರ ದಿನಚರಿಗಳು ಏನಿದ್ದಾವೆ ಅಂತ ತಿಳ್ಕೊಂಡು ಕುಮಾರಸ್ವಾಮಿ ಅವ್ರದ್ದು ಭಾಳ ಸಮೀಪಿಂದ ಅವ್ರ ಬೆನ್ನಿಗುಟ್ಟಿದ ಒಂದು ತಮ್ಮ ಆಗಿ ನಾನು ನೋಡಿಕೊಂಡು ಅವರು ಒಂದು ನೊಂದಿರ್ತಕ್ಕಂಥದ್ದು ನೋಡಿ ಅಂತಪ್ಪ ಅಂತಂದ್ರೆ ಇದಕ್ಕಿಂತ ಮುಂಚಿತವಾಗಿಯೂ ಸಾಕಷ್ಟು ಸಲ ಯಡಿಯೂರಪ್ಪ ಅವರು ನನ್ನ ಜೊತೆ ಮಾತಾಡಿದ್ದಾರೆ, BJP ಸಾಕಷ್ಟು ನಾಯಕರು ಮಾತಾಡಿದ್ದಾರೆ. ನಾನು ಅದು ಯಾವತ್ತು ಅವತ್ತು ಏನಪ್ಪಂದ್ರೆ ತಲೆ ಕರೆಸ್ಕೊಂಡಿದ್ದಾರೆ. ಈ ಪದೇ ಪದೇ ಏನಪ್ಪ ಅಂತಂದ್ರೆ ಇವರು ಈ ರೀತಿ ಏನಪ್ಪಂದ್ರೆ ಮಾಡ್ಲಾಕತ್ತಾರ, ಒಂದ್ಸಲ ನಾವು ಏನೋ ಮಾಡಿ ತೋರಿಸ್ಬೇಕು ಅಂತ ತಿಳ್ಕೊಂಡು ಏನಪ್ಪ ಅಂತಂದ್ರೆ ಈ ಅಣ್ಣವರು ಕನ್ವರ್ಸೇಷನ್ ಮೊದಲು ಏನಪ್ಪಂದ್ರೆ ಬರ್ಲಕ್ಕೆ ಹೇಳಿದ್ರು. ನಾನೇನ್ಪಂದ್ರೆ ಆಗಿಂದಾಗೆ ತಕ್ಷಣ ಏನಪ್ಪಂದ್ರೆ ಬಟ್ಟೆ ಹಾಕೊಂಡು ಏನಪ್ಪ ಅಂತಂದ್ರೆ ಒಂದು 30-35 ನಿಮಿಷದಲ್ಲಿ ಯಾದಗಿರಿಯಿಂದ ದೇವದುರ್ಗ ಕಡೆ ಏನಪ್ಪಂದ್ರೆ ರಾತ್ರಿ 12:30 ಸುಮಾರು ನಾನು ಹೊರಟೆ. ಹೋಗಿ ಏನಪ್ಪಂದ್ರೆ ಒಂದು ಸರ್ಕ್ಯೂಟ್ ಹೌಸಲ್ಲಿ ಯಾರೋ ಇದ್ದಿದ್ದಿಲ್ಲ, ಅಲ್ಲಿ ಅವ್ರು ಯಾರೋ ಒಬ್ಬರು ಪ್ರೆಸ್ ರಿಪೋರ್ಟರ್ ಅವ್ರ ಹೆಸರು ಗೊತ್ತಿಲ್ಲ, ಮರಂಕಲ್ ಅಂತ ರಾತ್ರಿ ಅಲ್ಲಿರೋದು ಪ್ರೆಸ್ ಸರ್ಕ್ಯೂಟ್ ಹೌಸ್ ಅಲ್ಲಿ ಇರೋದು ಸರ್. ಆಮೇಲೆ ನಮ್ಮ ಯಾರೋ ಹಾಸನ್ ಎಂ ಎಲ್ ಎ ಪ್ರೀತಮ್ ಗೌಡ ಅವರು, ಮತ್ತೆ ನಮ್ಮ ದೇವದುರ್ಗ MLA ಅವರು ಏನಪ್ಪ ಅಂತಂದ್ರೆ ನಮ್ಮ ಅಲ್ಲಿ ಇದ್ದದ್ದು ನನಗೆ ಅವ್ರು ಮಲ್ಕೊಂಡಿದ್ರು. ಹೋಗಿ ಅಂತಂದ್ರೆ ABC ನನ್ನ ಒಳಗೆ ಹೋಗಿ ಕುಂದಿರಿಸಿದ್ರು, ಎಲ್ಲ ಓಕೆ ಆಗಿದೆ, ಅದೆಲ್ಲ ಕನ್ವರ್ಷನ್ ನಿಮಗೆ ಕಳಿಸ್ತಾರೆ, ಎಲ್ಲ ಓಕೆ ಆಗಿದೆ, ಒಂದು ನಾಳೆ ಸಾಯಂಕಾಲವರೆಗೂ ಒಂದು 11 ಜನ ಏನಪ್ಪಂದ್ರೆ ಎಲ್ಲರೂ ಬಂದಿದ್ದಾರೆ, ಎಲ್ಲರ ಹೆಸರು ಹೇಳಿದ್ರು, ಕಾಂಗ್ರೆಸ್ನವರು JDSದವರು, ನೀನೊಬ್ಬನೇ ಏನಪ್ಪಂದ್ರೆ ಬಂದ್ಬಿಡು, ನಿಮ್ಮ ತಂದೆಯವರಿಗೆ ಏನಪ್ಪಂತಂದ್ರೆ ವಯಸ್ಸಾಗಿದೆ, ನಿನಗೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮಾಡ್ತೀವಿ, 25 ಕೋಟಿ ಏನಪ್ಪಂದ್ರೆ ದುಡ್ಡು ಕೊಡ್ತೀವಿ, ನಾಳೆನೇ ಬೆಳಗ್ಗೆ ಏನಪ್ಪಂದ್ರೆ ದುಡ್ಡು ತಗೋ, ಬಾಂಬೆಗೆ ಹೋಗು, ಆ ಫೈನಾನ್ಸ್ ಮ್ಯಾಟ್ರ್ ಎಲ್ಲ ಏನಪ್ಪಂತಂದ್ರೆ ವಿಜಯೇಂದ್ರ ಅವರು ಏನಪ್ಪಂತಂದ್ರೆ ಎಲ್ಲ ಮ್ಯಾನೇಜ್ ಮಾಡ್ತಾರೆ, ಬಾಂಬೆದಲ್ಲಿ ಕುಂತಿದ್ದಾರೆ, ಮತ್ತು ನಿನಗೆ ಎಲೆಕ್ಷನ್ ಖರ್ಚಿಗೆ ಏನಪ್ಪಂದ್ರೆ ಕೊಡ್ತೀವಿ, ಒಂದು ಒಳ್ಳೆ ಪೋರ್ಟ್ಫೋಲಿಯೋ ಲಾಭದ ಕೊಡ್ತೀವಿ, ಅದ್ರಾಗೆಲ್ಲ ಸಾಕಷ್ಟು ಲಾಭ ಮಾಡಿಕೊಂಡು ಎಲೆಕ್ಷನ್ ಮಾಡಿ ಏನಪ್ಪಂದ್ರೆ 4.5 ವರ್ಷ ನೀವು ಏನಪ್ಪಂದ್ರೆ ಆರಾಮ್ ಇರ್ರಿ ಅಂತ ತಿಳ್ಕೊಂಡು ಯಡಿಯೂರಪ್ಪ ಅವರು ಏನಪ್ಪಂದ್ರೆ ಈ ಥರ ಕನ್ವರ್ಷನ್ ಮಾಡಿದ್ದೆಲ್ಲಷ್ಟು ಏನಪ್ಪಂದ್ರೆ ಇದೆ ಸ್ಪೀಕರ್. ಅದಕ್ಕಿಂತ ಮುಂಚಿತವಾಗಿ ಶಾಸಕರು ಏನಪ್ಪಂದ್ರೆ ನಮ್ಮ ಜೊತೆ ಮಾತಾಡ್ತಾರೆ. ಸರ್, ನಾನು ಹೇಳಿದೆ ಇವಾಗ ನೀವೇ ಎಲ್ಲ ಅನುಭವಿಸಿದ್ರಿ, ಮೊದಲೆಲ್ಲ ನಾವು 1ನೇ ಸಲ MLA ಆಗಿ ನಮ್ಗೆ ಹಾಕಿದೆಲ್ಲ ಬೇಕು ಅಂತ ತಿಳ್ಕೊಂಡು ಹೇಳಿದ್ರೆ, ಬ್ರದರ್ 50 ಕೋಟಿ ಕೊಟ್ಟು ಸ್ಪೀಕರ್ನೇ ಬುಕ್ ಮಾಡಿದ್ವಿ ನಾವು, ಅವ್ರು ನಾವು ಕೊಟ್ಟ ತಕ್ಷಣ ಎಕ್ಸೆಪ್ಟ್ ಮಾಡ್ತಾರೆ. ಆಮೇಲೆ ಏನಪ್ಪ ಅಂತಾರೆ ಸರ್ ಎಲ್ಲ ಸುಪ್ರೀಂ ಕೋರ್ಟು ಎಲ್ಲ ಇದೆಯಲ್ಲ ಅಂತ ತಿಳ್ಕೊಂಡು ಅಂದರೆ, ಅದೆಲ್ಲ ಅಮಿತ್ ಶಾ ಅವರು ಏನಪ್ಪ ಅಂತಂದ್ರೆ ಅಲ್ಲಿ ಮುಖ್ಯ ಪ್ರಧಾನ ಮಂತ್ರಿಗಳೆಲ್ಲ ಜಡ್ಜ್ಗಳಿಗೆಲ್ಲ ಮ್ಯಾನೇಜ್ ಮಾಡಿದಾರೆ ಅಂತ ತಿಳ್ಕೊಂಡು ಅದು ರೆಕಾರ್ಡ್ ತಮ್ಮ ಹತ್ರ ಇದೆ. ನೀವು ಏನಪ್ಪ ಅಂತಂದ್ರೆ ಇಲ್ಲಿ ಕುಂತು ಏನಪ್ಪ ಅಂತಂದ್ರೆ ಸತ್ಯ ಹರಿಶ್ಚಂದ್ರದು ತುಕಡಿ ತರ ಮಾತಾಡ್ತಿರಲ್ಲ ಹಿರಿಯರಾಗಿ, ನಾಡು ಹೋಗನಕತ್ತದ ಕಾಡು ಬಾ ಅನ್ನಕತ್ತದ, ಇಂಥ ವಯಸ್ಸಿನಾಗ ಯಾಕೆ ಸರ್ ನಿಮಗಿದೆಲ್ಲ. ಕುಮಾರಸ್ವಾಮಿ ಅವರು ಪಾಪ ಅಲ್ಲಿ ಎಲ್ಲೋ ಬೆಳಗಾವಿ ಅಧಿವೇಶನದಾಗ ರಾಜಾರೋಷವಾಗಿ ಮಾತಾಡ್ತಾರೆ ಯಡಿಯೂರಪ್ಪ ಅವರು, ಕುಮಾರಸ್ವಾಮಿ ಅವರು ಸ್ಟಾರ್ ಹೋಟೆಲ್ನಾಗ ಇರ್ತಾರ, ಅವ್ರ ಬಿಲ್ ಯಾರು ಕಟ್ತಾರೆ? ಇವತ್ತು ಯಡಿಯೂರಪ್ಪ ಅವರೇ ನಾನು ಕೇಳ್ತೀನಿ, ನನಗೆ ಕೋಟಿ ಕೊಡ್ತೀವಿ ಅಂದ್ರೆ ಅವು ಎಲ್ಲಿ ತರ್ತೀರಿ? ಅದಕ್ಕೆ ಉತ್ತರ ಕೊಡ್ರಿ ಇವತ್ತು. ಅದು ಪೋರ್ಟ್ಫೋಲಿಯೋ, ನಿಮ್ಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಟ್ಟು ಅದರಲ್ಲಿ ದುಡ್ಡು ಮಾಡ್ಕೊಳ್ಳಿ. ಅದು ನಿಮಗೆ ಕೊನೆಯ ಆಫರ್ ಮಂತ್ರಿಗಿರಿ, ಇನ್ಯಾರಿಗೂ ಕೊಡಲ್ಲ. 12 ಜನಕ್ಕೆ ಮಂತ್ರಿ ಅಣ್ಣ, 8 ಜನಕ್ಕೆ ಅಂತಂದ್ರೆ ಬೋರ್ಡು, ಮತ್ತಾರು ಬಂದರೂ ಕೊಡಲ್ಲ. ನೀನೇ ಕೊನೆ ಆಫರ್ ಕೊಡ್ತೀರಲ್ಲ ಅಂತಂದ್ರೆ ಹಿರಿಯರು ಇದ್ದೀರಿ, ನಮಗೆ ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ದಾರಿ ತೋರಿಸಿ. ಈ ಥರ ಏನಪ್ಪ ಅಂತಂದ್ರೆ ಕೆಟ್ಟ ದಾರಿಗೆ ಏನಪ್ಪ ಅಂತ ನಾವು ಮಕ್ಕಳು ಏಸಿನವ್ರು ನಮ್ಮನ್ನ ಏನಪ್ಪ ಅಂತ ನೀವೇ ಕೆಟ್ಟ ದಾರಿಗೆ ಹೋಯ್ದ್ರೆ ಅದು ಮುಂದೆ ಏನಪ್ಪ ನಮ್ಮ ಪೀಳಿಗೆಗೆ ಏನಪ್ಪ ಒಂದು ಕೆಟ್ಟ ಸಂದೇಶ ಆಗ್ತದೆ. ಇದ್ರ ಉದ್ದೇಶ ಒಂದೇ, ಈ ರಾಜ್ಯದ ಜನರಿಗೋಸ್ಕರ,
ಇವತ್ತು ಕುಮಾರಸ್ವಾಮಿ ಹೇಳಿ ನಿನ್ನೆ ಎಲ್ಲೋ ಪಾರ್ಲಿಮೆಂಟಲ್ಲಿ ದೇವೇಗೌಡರ ಬಗ್ಗೆ ಎತ್ಪದ್ರೆ ಟೀಕೆ ಮಾಡಿ ಹೇಳಿದರು ನರೇಂದ್ರ ಮೋದಿ ಅವರು. 5,000 ಜನಕ್ಕೆ ಎಂತ ಅಂತಂದ್ರೆ ಕೊಟ್ಟಾರ ಅಂತ ತಿಳ್ಕೊಂಡು ಅದು 5,000 ಜನ ನೀವು ಎಣಿಸಿರ ಸರ್, ಅದು ಅಂಕೆ ಸಂಖ್ಯೆ ಏನಪ್ಪಂದ್ರೆ ಅದಕ್ಕೆ ರಾಜ್ಯದಿಂದ BJPದವ್ರು ಕೊಟ್ಟಾರ. ಇದೆಲ್ಲ ಅಪಪ್ರಚಾರ. ಕುಮಾರಸ್ವಾಮಿ ಅವರು ಎಂತಂದ್ರೆ ಒಂದು ಒಳ್ಳೆ ಆಡಳಿತ ಮಾಡ್ತಾರೆ, ಅದನ್ನು ಡೈವರ್ಟ್ ಮಾಡೋಕ್ಕೋಸ್ಕರ ಇವರು ಎಂತಂದ್ರೆ ಈ ತರ ಆಟ ಆಡ್ತಕ್ಕಂಥದ್ದು. ಬರ್ತೀವಿ ಸರ್, ಬಂದು ವಿಚಾರ ಮಾಡಿ ಹೇಳ್ತೀವಿ ಅಂತ ಹೇಳಿ ಬಂದೀವಿ ಸರ್, ಬರ್ತೀವಿ ಅಂತ ಹೇಳಿ ಸರ್. ಇವಾಗ ಅವ್ರು ನಮ್ಮ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಈಗ ನಾನು ಹೋಗಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಒಂದು ನಿಮಿಷ ಬರ್ದ ಇಲ್ಲಿ ಏನಾಗಿದೆ ಅಂದ್ರೆ ನಿಮ್ ಗಮನಕ್ಕೆ ತರೋದು, ಇವರು ಫಸ್ಟ್ ಡೈರೆಕ್ಟ್ ಆಗಿ ಕೆಲವು MLAಗಳನ್ನ ಮಾತಾಡ್ತಾ ಇಲ್ಲ. MLAಗಳಿಗೆ ಆತ್ಮೀಯವಾಗಿರೋರು ಯಾರು ಇನ್ಫ್ಲೂಯೆನ್ಸ್ ಮಾಡ್ಬೋದು ಅಂಥವ್ರನ್ನ ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಅದು ಹೇಳೋದು ಹೇಳೋರಲ್ಲ, ಅದರಲ್ಲಿ ಹಿಂದೆ ಎಲ್ಲ ಒಂದು ಕಡೆ ಗೊಂದಲ ಆಗ್ಬಿಟ್ಟು ಫೇಲ್ಯೂರ್ ಆಗ್ಬಿಡ್ತು. ಈಗ ಪ್ರತಿಯೊಂದೂ ಭಾಳ ಎಚ್ಚರಿಕೆಯಿಂದ ಮಾಡ್ತಾ ಇದ್ದೀವಿ, ಹಿಂದೆ ಫೇಲ್ಯೂರ್ ಆಗ್ಬಿಟ್ಟಿದ್ದೀವಿ, ಈಗ ಎಚ್ಚರಿಕೆಯನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಗೌರಿಶಂಕರ್ ಅದು ಬಂದಿದೆ ಇವತ್ತು ಮಧ್ಯಾಹ್ನದೊಳಗೆ ಗೌರಿಶಂಕರ್ ಅಸೆಂಬ್ಲಿ ಮುಗಿತಿದ್ದಂಗೆ ಬಂದಲ್ಲಿ ಜಾಯಿನ್ ಆಯ್ತಾರೆ ಅಂತ ಹೇಳ್ಕೊಂಡವ್ರೆ ಆ ಕ್ಯಾಸೆಟ್ ಒಳಗೆ. ಅವ್ರ ತಮ್ಮ ಕುಮಾರ್ ಅಂತ ಒಬ್ಬರಿದ್ದಾರೆ, ಅವ್ರನ್ನ ಬಾಂಬೆಗೆ ಬಾ ಅಂತ ಕರೆಸ್ಕೊತಾರೆ, ವ್ಯಾಪಾರ ನಡೆಸ್ತಾರೆ. ಇದು ನಾನು ನಿಮ್ಗೆ ಕೇಳಲಿಕ್ಕೆ ಬಯಸ್ತೀನಿ. ಕಳೆದ ಒಂದೂವರೆ ತಿಂಗಳಿಂದ ನನಗೆ ಪ್ರಶ್ನೆ ಮಾಡುತ್ತಿರಲ್ಲ, ನನಗೆ ಸಾಮರ್ಥ್ಯ ಇದೆ, ನಾನು ರಾಜಕಾರಣ ಜೊತೆಗೆ ನನ್ನ ವೃತ್ತಿನೂ ಇದೆ, ಹೋಟ್ಲ್ ಬಿಲ್ ಕಟ್ತಕ್ಕಂಥ ಶಕ್ತಿ ಇಟ್ಕೊಂಡಿದ್ದೇವೆ. ಇಲ್ಲಿ ಒಂದು ತಿಂಗಳಿಂದ ಬಾಂಬೆನಲ್ಲಿ ಹೋಟ್ಲ್ ಇಟ್ಕೊಂಡು ಎಷ್ಟೆಷ್ಟು ರೂಮ್ ಇಟ್ಕೊಂಡಿದ್ದೀರಿ? ದಿಲ್ಲಿ ಅಶ್ವಥ್ ನಾರಾಯಣ್, ಯೋಗೇಶ್ವರರು, ನೆಲಮಂಗಲ ನಾಗರಾಜ, ವಿಜಯೇಂದ್ರ, ಯಾವುದೋ ಈಶ್ವರಪ್ಪನವ್ರ ಪಿಎಗೂ ಇವ್ರು ನಿಮ್ಮ ಪಿಎಗೂ ನಡೀತಿದ್ದೀರ ಸಂತೋಷ ಅಂತ ಯಾರೋ ಒಬ್ಬ, ಅವನೂ ಒಬ್ಬ ದೊಡ್ಡ ಲೀಡ್ರೆ ಹಣಕಾಸು ಡಿಸ್ಟ್ರಿಬ್ಯೂಷನ್ಗೆ. ಎಷ್ಟು ರೂಮ್ ಮಾಡ್ಕೊಂಡಿದ್ದೀರಿ? ಅದು ಯಾವುದೋ ಹೋಟ್ಲ ಬಾಂಬೆ ಒಳಗೆ. ಯಾರು ಕೊಡ್ತಾ ಇದ್ದಾರೆ ನಿಮ್ಗೆ ದುಡ್ಡು? ಏನು BJP ಅಕೌಂಟಿಂದ ಕೊಡ್ತಾ ಇದ್ದೀರಾ? ಒಂದು ತಿಂಗಳಿಂದ ಕೆಲವು MLAಗಳನ್ನ ಅಲ್ಲಿ ಕೂಡ ಹಾಕೊಂಡಿದ್ದೀರಲ್ಲ, ಈಗ 5 ಆಯಿತು, 11 ಆಯಿತು, 12 ಆಯಿತು, ಹೇಳ್ಕೊಂಡು ಅವ್ರನ್ನ ಅಟೆಂಪ್ಟ್ ಮಾಡ್ಕೊಂಡು ಅವ್ರನ್ನ ಬಿಡದೆ ಒಂದು ತಿಂಗಳಿಂದ ಕೂಡ ಹಾಕೊಂಡಿದ್ದಾರಲ್ಲ ನಂಬರ್ ಮಾಡೋಕ್ಕೆ. ಇಲ್ಲಿ ನಿಮ್ಮ ಯೋಗ್ಯತೆಗೆ ಅವಿಶ್ವಾಸ ನನ್ನ ಮೇಲೆ ಮಣ್ಣೆ ಮಾಡಿದೆ, ನಂಬರ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತೇಳಿ ಸದನ ಸ್ಥಗಿತಗೊಳಿಸಿ 2 ದಿವಸದಿಂದ. ಪಾಪ ಎಲ್ಲರೂ ಇನ್ನೂ ದಾರಿ ತಪ್ಪಿಸ್ಲಿಕ್ಕೆ ಏನು ಹೊರಟಿದ್ದೀರಿ? ಈ ರೀತಿ ಆಮಿಷ ಉಟ್ಕೊಂಡು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ನೀವು. ಇದನ್ನೇ ನಾನು ಹೇಳ್ತಾ ಇರೋದು, ಇವರು ಯಾರ್ಯಾರ MLAಗಳ ಮೊದಲು ಕುಟುಂಬದವ್ರನ್ನ ಟ್ರ್ಯಾಪ್ ಮಾಡೋದು, ಅವರಿಗೆ ಹೆದರಿಸೋದು. ನಮ್ಮ ಪಕ್ಷದ ದೇವಾನಂದ ಚವ್ಹಾಣ್ ನಂದು ಯಾವುದೋ ಒಂದು ಹಿಂದೆ ರೆಕಾರ್ಡ್ ಮಾಡಿಸಿದ್ನಲ್ಲ ಪಾಪ, ಪುಣ್ಯಾತ್ಮ MLC ಸೀಟು ಅಂತ ಬಂದು ಯಾರು ವಿಜಯಗೌಡನ ಯಾರು ಅವನಿಲ್ಲಿ ಬಂದು ಅವ್ರಿಗೆ ಎದುರಿಸ್ತಾರೆ, ಬತ್ತೀವೋ ಇಲ್ವಿ ಇಲ್ಲಿ ಅಂತಾರೆ, ಫೋನ್ ಮಾಡಿ ಕೇಳಿಸ್ತಾರೆ. ನನಗೆ ದೇವಾನಂದ ಚವ್ಹಾಣ್ ಪಾಪ ಒಬ್ಬ ಲಂಬಾಣಿ ಜನಾಂಗದ ಒಬ್ಬ ಅತ್ಯಂತ ಸರಳವಾದಂಥ ಶಾಸಕ, ಎದರಿಕೆ ಇವರಿಗೆ ದೊಡ್ಡವ್ರು ಕಂಡ್ರೆ ಪಾಪ ಗೌಡಿಕೆ ಇದೆ ಇವರಿಗೆಲ್ಲ, ಎದುರಿಸ್ತಾರಲ್ಲ ಊರಿಗೆ ಬಂದರೆ ಏನು ಮಾಡ್ತಾರೋ ಅಂತ ಭಯ ಇವರಿಗೆ. ಈ ರೀತಿಯೆಲ್ಲ ಭಯದ ವಾತಾವರಣ, ಮಂತ್ರಿ ಸ್ಥಾನದ ಆಮಿಷ, ಹಣಕಾಸಿನ ಆಮಿಷ, ಎಲ್ಲ ರೀತಿ. ಒಂದ್ ನಿಮಿಷ, ಇಲ್ಲಿ ನನಗೆ ಗೊತ್ತಿದೆ ನನಗೆ ರಮೇಶ್ ಜಾರಕಿಹೊಳಿದು ಪ್ರಾರಂಭ ಆಗಿದ್ದು ಜಿಲ್ಲೆಯಲ್ಲಿ ಆದಂತ ಕೆಲವು ರಾಜಕೀಯದ ಬೆಳವಣಿಗೆಗಳಿಂದ ಪ್ರಾರಂಭ ಆದಂಥದ್ದನ್ನ ಇಲ್ಲಿ ಸುಮಾರು 6 ತಿಂಗಳಿಂದ ಅದನ್ನೇ ಇಟ್ಕೊಂಡು ಈ ಸರ್ಕಾರ ಈಗೋಯ್ತು ಆಗೋಯ್ತು ಅಂತ ಗಡುವು ಕೊಟ್ಕೊಂಡು ಹೋಗ್ತಕ್ಕಂಥದ್ದು ಏನು ನಡೀತಾ ಇದೆ ಆ ಒಂದು ಪ್ರಕರಣದಿಂದಲೇ ಪ್ರಾರಂಭ ಆಗಿರೋದು. ಇಲ್ಲಿ ಪ್ರಶ್ನೆ ಇರ್ಬೋದು ಬೇರೆ ವಿಷಯ, ಈಗ MLAಗಳಿಗೆ ಹಲವಾರು ರೀತಿ ಸಮಸ್ಯೆಗಳಿರ್ತವೆ, ನಾನು MLAಗಳನ್ನ ದೂರಲ್ಲ. ಈಗ ನೋಡಿ ಉದಾಹರಣೆಗೆ ಪಾಪ ನಾರಾಯಣಗೌಡ ನನ್ನ ಶಿಷ್ಯನೇ, ದೇವೇಗೌಡರನ್ನ ಗುರುಗಳಿಗಿಂತಲೂ ಹೆಚ್ಚಾಗಿ ಭಾವನೆ ಇಟ್ಕೊಂಡಿದ್ದಾರೆ. KRPET MLA
ಅವರಿಗಾಗಲೇ ವಾಟ್ಸಪ್ಪಲ್ಲಿ ಒಂದು ವಿಡಿಯೋನೂ ಕಳಿಸಿದ್ದಾರೆ. ನನಗೆ ಅವ್ರು ಹೇಳಿದ್ರು ಫುಡ್ ಪಾಯ್ಸನ್ ಆಗಿ ಆಸ್ಪತ್ರೆಯಲ್ಲಿದ್ದೇನೆ, ಬರ್ತೀನಣ್ಣ ವೋಟಿಂಗ್ ಟೈಮ್ಗೆ. ಪಾಪ ಹೇಳಿದ್ದಾರೆ, ಪಾಪ ಅವ್ರನ್ನೀಗ ಎಕ್ಸ್ಪೋಸ್ ಮಾಡಿ ಇಟ್ಕೊಂಡಿದ್ದಾರೆ. ನಾರಾಯಣ ಗೌಡರನ್ನು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ಮುಖಾಂತರ ಆಪರೇಟ್ ಮಾಡಲ್ಲ, ಬಿಗಿ ಮಾಡಿದ್ದೀವಿ. ನಾರಾಯಣ ಗೌಡನು ಬಂದಾಗಿದೆ, ನಡಿ ನೀನು ಬಾ ಬಾಂಬೆಗೆ ಅಂತ ಕರೀತಾರೆ. ಇಲ್ಲ ಇದೆ ಪಾಪ ನಾರಾಯಣ ಗೌಡರು, ನನಗೆ ಅಲ್ಲೇ ಅಣ್ಣಂಗೋ ಮಾತಾಡಿದ್ದೀನಿ, ನಾನು ವಾಪಸ್ ಬರ್ತಾ ಇದ್ದೀನಿ, ಅವತ್ತು ಆಸ್ಪತ್ರೆಯಲ್ಲಿದ್ದೀನಿ ಅಂತೇಳಿ ಅವ್ರು ವಿಡಿಯೋ ಮಾಡಿ ಕಳಿಸ್ತಾರೆ. ಇವತ್ತು ಎಮ್ ಎಲ್ ಎಗಳ ಪರಿಸ್ಥಿತಿಗಳು ಏನೇನು ಆಗ್ತಿದೆ ಅನ್ನೋದು ಯೋಚನೆ ಮಾಡೋದು. ನನಗೇನು, ನಾನು ನೋಡಿ ನಾನು ಮೊನ್ನೆನೂ ಹೇಳಿದ್ದೀನಿ, ನಾನು ಅಧಿಕಾರಿ ಕಂಡುಕೊಂಡು ಕೂರಲ್ಲ ಅಂತಿದ್ದೀನಿ. ಎಲ್ಲಿವರೆಗೆ ನನಗೆ ಈ ರಾಜ್ಯದ ಶಾಸಕರ ಬಹುಮತ ಇರುತ್ತೆ ಅಲ್ಲಿವರೆಗೆ ಮುಖ್ಯಮಂತ್ರಿಯಾಗಿರ್ತೀನಿ ಅನ್ನೋದನ್ನು ಈಗಾಗಲೇ ನನ್ನ ಕಾರ್ಯಕರ್ತರ ಸಭೆಯಲ್ಲಿ ಓಪನ್ ಆಗಿ ಹೇಳಿದ್ದೀನಿ. ಇದೇನು ನನಗೇನು ಶಾಶ್ವತವ? ಸ್ಪೀಕರ್ ಅವರಿಗೆ ನಾನೊಂದು ಪತ್ರ ಬರೀತಾ ಇದ್ದೇನೆ. ಇಲ್ಲಿ ನಡೆದಿರತಕ್ಕಂಥ ಘಟನೆ ಸ್ಪೀಕರ್ ಅವರ ಹೆಸರನ್ನ ತಂದು ಇವತ್ತು ಸದನದ ಸಭಾಧ್ಯಕ್ಷರಿಗೆ ಅಗೌರವ ಸಲ್ಲಿಸಿದ್ದಾರೆ. ಅವ್ರಿಗೊಂದು ಪತ್ರ ಬರೆದು ತೀರ್ಮಾನ ತೆಗೆದುಕೋಬೇಕು ನೀವು ಅಂತಕ್ಕಂಥದ್ದನ್ನು, ಕಾನೂನು ವ್ಯಾಪ್ತಿ ಒಳಗೆ ಏನು ತೀರ್ಮಾನ ಮಾಡಬೇಕು ಅವರಿಗೆ ಬಿಡ್ತೀನಿ. ಈಗ ಜನತೆ ಮುಂದೆ ಹೋಗ್ಬೇಕಲ್ವಾ, ಜನತೆನೇ ಅಂತಿಮ ತೀರ್ಮಾನ ತಗೋಬೇಕು. ಈಗ ಕಾನೂನು ವ್ಯಾಪ್ತಿ ಒಳಗೆ ಇಲ್ಲ ನೋಡೋಣ. ಸದನದಲ್ಲಿ ಇವತ್ತು ಏನೇನಾಗುತ್ತೆ ಗೊತ್ತಿಲ್ಲ. ಸ್ಪೀಕರ್ ಹೆಸರು ಬೇರೆ ಬಂದಿದೆ, ಸ್ಪೀಕರ್ ಏನು ತೀರ್ಮಾನ ಮಾಡ್ತಾರೆ ಗೊತ್ತಿಲ್ಲ ನನಗೆ. ಹಾಂ, ನೆಸೆಸಿಟಿ ಬಂದರೆ ಇದ್ರ ಬಗ್ಗೆ ಸುದೀರ್ಘವಾದಂಥ ಎನ್ಕ್ವೈರಿ ಮಾಡಬೇಕಾದ ಅವಶ್ಯಕತೆ ಇದೆ. ನರೇಂದ್ರ ಮೋದಿ ಅವರಿಗೆ ಕಳಿಸ್ಬಿಡ್ತೀನಿ, ನರೇಂದ್ರ ಮೋದಿ ಅವರಿಗೆ ಕಳಿಸ್ತೀನಿ, ತೀರ್ಮಾನ ಮಾಡಲಿ. ಅವರು ಈ ದೇಶದ ಇನ್ಸ್ಟಿಟ್ಯೂಷನ್ ಉಳಿಸೋರು, ವಿರೋಧ ಪಕ್ಷದಲ್ಲಿ ಇರೋರೆಲ್ಲ ಈ ದೇಶ ಹಾಳು ಮಾಡಿರೋರು. ನರೇಂದ್ರ ಮೋದಿ ಆಲ್ವೇಸ್ ರಿಪೀಟೆಡ್ಲಿ ಎಕ್ಸ್ಪ್ರೆಸಿಂಗ್ ದಟ್ ಈಸ್ ದ ಓನ್ಲಿ ಸೇವಿಯರ್ ಆಫ್ ದಿಸ್ ಕಂಟ್ರಿ, ಈಸ್ ದ ಓನ್ಲಿ ಲೀಡರ್, ಆಲ್ ಅದರ್ ಲೀಡರ್ಸ್ ದೇರ್ ಆಲ್ ಕಾನ್ಸ್ಟಿಟ್ಯೂಷನಲ್ ಎನಿಮೀಸ್ ರಿಪೀಟೆಡ್ಲಿ ಈಸ್ spell out his attitude about opposition leaders, cheaply is criticizing opposition leaders, very cheaply, very lightly. I have watched his speech in the parliament. Since it also involves Maharashtra leader, will you be asking? I don't know, actually in this episode Maharashtra chief minister also involved in this, to hijack Karnataka MLAs according to Yediyurappa's statement. All these things is there. For that reason only I am requesting the entire citizen of this country, please judge what is going on in this country. The way in which this Narendra Modi's dual attitude exposed by his leaders, not ourselves. Sir, one and again you said there are more than 35 MLAs have been offered. But the one tape came out. Any other, sir? If it is required, we will release it. No, but why do you think it's not required, sir? Because, you know, you seem to be... No, this is more than enough now. This is more than enough for you. According to me, let us see what will... Sir, the next future development will be there, we will see. CLP leader Siddaramaiah said 50 crore, 30 to 50 crore... No, that's actually... Why Siddaramaiah told? You know everything. Sir, will you be Mr. Devagoda be moving a privilege motion against the Prime Minister for misleading the House on the farm? That definitely requested the father. I have sent the material, but our unfortunate issue, Devagoda will not get time on the floor. This is my problem. Speaker will not give the time because of our numbers. Will you be asking Congress members? Yeah, I am requesting Congress MLAs also. MPs. I already requested Mallikarjun Kharge also. That whatever yesterday is misleading the item about Karnataka farmers waivers loan, how he misled, I request them to move a privilege motion against the Prime Minister. ಗುಪ್ತಚರ ಇಲಾಖೆಗಿಂತ ನಂದ ಇಲಾಖೆನ ದೊಡ್ಡದಿದೆ, ಪೊಲಿಟಿಕಲ್ ಇಲಾಖೆ ಇಲ್ಲಿಲ್ವಾ ಇಲ್ಲಿ? ಇಲ್ಲ, ಅವ್ರು ಪತ್ರಕರ್ತರು, ನಿಮಗೆ ನಾನು ದೋಷ ಕೊಡಲ್ಲ. ಅವ್ರು ಹಿಂದೆ ಪತ್ರಕರ್ತರಾಗಿದ್ದವರು. ಈಗ ಮೊನ್ನೆ ನಿಮ್ಗೆ ಗ್ಯಾಲರಿಲಿ 11 ಜನದ ಹೆಸರು ಕೊಡಲಿಲ್ವಾ ಇವರೆಲ್ಲ ವಿರೋಧ ಮಾಡ್ತಾರೆ ಅಂತ ಹೇಳಿ? ನಿಮಗೆ ಗೊತ್ತಿಲ್ವೇ?
ಹಿಂದೆ ಇದ್ರು ಪತ್ರಕರ್ತರ, ಈಗ ಅವ್ರು ಪತ್ರಕರ್ತರಲ್ಲ, ಅವ್ರು ಯಡಿಯೂರಪ್ಪನ ಅಡ್ವೈಸರ್. ಈಗ ಅವರು ಯಡಿಯೂರಪ್ಪ ಅದಕ್ಕೆ ಇವ್ರು ತಗೊಂಡೋಗಿ ಕೂಡ ಹಾಕೊಂಡ ಅಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಪಾಪ? ಇನ್ ಅಷ್ಟು ಮಂದಿ ಹೋಗಿಲ್ಲ, ಎಷ್ಟು ಜನ ಹೋಗಿದ್ದಾರೆ ಅನ್ನೋದು ಗೊತ್ತಿದೆ. ಅಲ್ಲಿ ಹೋಗಿರತಕ್ಕಂಥವ್ರದ್ದು ಎಷ್ಟು ಜನ ವಾಪಸ್ ಬರಬೇಕು, ಅದಕ್ಕೇನೇ ಡ್ರಾಮಾ ನಡೀತಿದೆ. ಪ್ರತಿಯೊಂದು ಮಿನಿಟ್ ಟು ಮಿನಿಟ್ ಐ ಆಮ್ ಗೆಟಿಂಗ್ ದ ಇನ್ಫಾರ್ಮೇಶನ್. ದಟ್ಸ್ ವೈ ಐ ಆಮ್ ಟೋಟಲಿ ವಿತೌಟ್ ಎನಿ ಡಿಸ್ಟರ್ಬೆನ್ಸ್ ಐ ಆಮ್ ಮೂವಿಂಗ್. ಡೋಂಟ್ ವರಿ, ಆಲ್ ಎಂ ಎಲ್ ಎಸ್ ಹೂ ಆರ್ ಮಿಸ್ಸಿಂಗ್ ನೌ ಆಲ್ ವಿಲ್ ಕಮ್ ಬ್ಯಾಕ್ ಟು ಅವರ್ ಫೋಲ್ಡ್ ಓನ್ಲಿ. ಮತ್ತೆ ಬಾಂಬೆಗೆ ಹೋಗ್ತಾರೆ ಮಧ್ಯಾಹ್ನ, ಗೊತ್ತಿದೆ. ಡ್ರಾಮಾ ನಡೀತಾ ಇರಲಿ, ಬನ್ನಿ. ಸರ್,